कार्यक्रम में स्वागत सो नावन चर्चे मातीवे स्कंद प्रहलाद महाराज नरसिंह लीले आगिवंतु घटने बे चर्चे माता ನಾವೆಲ್ಲ ತಿಳಿದಿರ್ಬೋದು ಶ್ರೀಮದ್ ಭಾಗವತಂ ಎಷ್ಟೊಂದು ಉಪನಿಷತ್ಗಳಿದೆ ವೇದಗಳಿದೆ ಎಲ್ಲವೂ ಸಹ ಭಗವಂತನ ಒಂದು ಅವತಾರ ಆದರೆ ಶ್ರೀಮದ್ ಭಾಗವತಂ ಇದು ಸ್ವಯಂ ಭಗವಂತ ಸೊ ಎಲ್ಲ ಶಾಸ್ತ್ರಗಳ ಒಂದು ರಾಜ ಯಾರು ಅಂತಂದರೆ ಅದು ಶ್ರೀಮದ್ ಭಾಗವತಂ ಸೊ ಶ್ರೀಮದ್ ಭಾಗವತಂಲ್ಲಿ ನಾವು ಇದೊಂದು ವಿಶೇಷವಾದಂತಹ ಸ್ಕಂದ ಏಳನೇ ಸ್ಕಂದ ಯಾಕೆಂದರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಒಂದು ಲೀಲೆ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಇಲ್ಲಿ ಸ್ವಯಂ ತನ್ನ ಗುರು ಆದಂತಹ ನಾರದ ಮುನಿಗಳು ಇದನ್ನ ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಸೊ ಪ್ರಹ್ಲಾದ್ ಮಹಾರಾಜನ ಒಂದು ಗುಣ ಇವತ್ತು ನಾವು ಚರ್ಚೆ ಮಾಡ್ತಿದ್ದು ಬೇಸಿಕಲಿ ಪ್ರಹ್ಲಾದ್ ಮಹಾರಾಜನ ಗುಣಗಳು ಸೊ ಪ್ರಹ್ಲಾದ್ ಮಹಾರಾಜನಲ್ಲಿ ಏನೆಲ್ಲ ಗುಣಗಳಿತ್ತು ಹಾಗೂ ಆ ಗುಣಗಳಿಂದ ನಾವೆಲ್ಲ ಏನೆಲ್ಲ ಅನುವರ್ಸ್ಕೋಬೋದು ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಶ್ರೀಮದ್ ಭಾಗವತಂ ಇದು ಮಹಾಪುರಾಣ ಸೊ ಯಾವುದಾದ್ರೂ ಒಂದು ಪುಸ್ತಕ ಅದು ಮಹಾಪುರಾಣ ಅನ್ಸ್ಕೋಬೇಕು ಅಂದರೆ ಅದರಲ್ಲಿ ಕೆಲವೊಂದು ಗುಣಗಳಿದೆ ಸೊ 10 ಗುಣಗಳಿದೆ ಅದರಲ್ಲಿ ಒಂದು ಈ ಒಂದು ಏಳನೇ ಸ್ಕಂದದಲ್ಲಿ ಚರ್ಚೆ ಆಗಿರುವಂಥದ್ದು ಉತಿ ಮಿಕ್ಕಿದ ಬೇರೆ ಗುಣಗಳ ಬಗ್ಗೆ ನಾವು ಇನ್ನೊಂದ್ಸರಿ ಯಾವಾಗ ಚರ್ಚೆ ಮಾಡೋಣ ಸೊ ಇಲ್ಲಿ ಉತಿ ಅಂತಂದರೆ ಒಂದು ಶುಭ ಹಾಗೂ ಅಶುಭ ಈ ಒಂದು ಭಾಗವತಂ ಏಳನೇ ಸ್ಕಂದದಲ್ಲಿ ನಾವು ನೋಡ್ತೀವಿ ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಯಾರು ಒಂದು ಹಿರಣ್ಯಕಶಿಪು ಸೊ ಹಿರಣ್ಯಕಶಿಪು ಅವರು ಅಶುಭ ಇಚ್ಛಾ ಬಗ್ಗೆ ನಾವು ನೋಡ್ತೀವಿ ಹಾಗೂ ಶುಭ ಪ್ರಹ್ಲಾದ್ ಮಹಾರಾಜ ಸೊ ಅವನಲ್ಲಿರುವಂಥದ್ದು ಶುಭ ಇಚ್ಛಾ ಈ ಸುಖದೇವ ಗೋಸ್ವಾಮಿಗಳು ಪ್ರಹ್ಲಾದ್ ಮಹಾರಾಜಿಗೆ ಗುಣಗಾನ ಮಾಡ್ತಾ ಇದ್ದಾರೆ ತಂ ಸರ್ವಭೂತಂ ಆತ್ಮಭೂತಂ ಪ್ರಶಾನಾತ್ಮಂ ಸಮದರ್ಶಿನಃ ಭಗವತಃ ತೇಜಸ್ ಪೃಷ್ಟಂ ಅಂತಂದರೆ ಈ ಒಂದು ಏಳನೇ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯ ಫಸ್ಟ್ ಚಾಪ್ಟರ್ 9ನೇ ಅಧ್ಯಾಯದ ಮೊದಲನೇ ಸಾರಿ ಏಳನೇ ಸ್ಕಂದದ ಮೊದಲನೇ ಅಧ್ಯಾಯ ಕಂಪ್ಲೀಟ್ ಆಗಿ ಪ್ರಹ್ಲಾದ್ ಮಹಾರಾಜರ ಗುಣಗಳ ಬಗ್ಗೆ ಇದೆ ಸೊ ಇಲ್ಲಿ ಸುಖದೇವ ಗೋಸ್ವಾಮಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ಏನು ಹೇಳ್ತಾರೆ ಅಂತಂದರೆ ಪ್ರಹ್ಲಾದಂ ಕೇಶವ ಪ್ರಿಯಂ ಸೊ ಪ್ರಹ್ಲಾದ ಮಹಾರಾಜ ಯಾರು ಅಂತಂದರೆ ಅವನು ಕೇಶವನಿಗೆ ಪ್ರಿಯನಾದಂಥವನು ಅಂದರೆ ಕೇಶವ ಅಂದರೆ ಯಾರು ಕೃಷ್ಣ ಸೊ ಕೃಷ್ಣನಿಗೆ ತುಂಬ ಪ್ರಿಯನಾದಂಥವನು ಯಾರು ಪ್ರಹ್ಲಾದ ಹಾಗೂ ಚೈತನ್ಯ ಚರಿತಾಮೃತದಲ್ಲೂ ಸಹ ಹೇಳ್ತಾರೆ ಯಾವಾಗ ಒಬ್ಬ ಶ್ರೇಷ್ಠವಾದಂತಹ ಭಕ್ತ ಅಂದರೆ ಗ್ರೇಟ್ ಡಿವೋಟಿ ಸೊ ಅವನು ಯಾವತ್ತೂ ಸಹ ಕೃಷ್ಣನ ಮರೆಯೋದಿಲ್ಲ ಹಾಗೂ ಕೃಷ್ಣನು ಸಹ ಯಾವತ್ತೂ ಅಂಥ ಒಂದು ಪ್ರಿಯವಾದಂತಹ ಭಕ್ತನನ್ನು ಅವನು ಮರೆಯೋದಿಲ್ಲ ಹಾಗೂ 11ನೇ ಸ್ಕಂದದಲ್ಲೂ ಸಹ ಹೇಳ್ತಾರೆ ಯಾರು ಒಬ್ಬ ವ್ಯಕ್ತಿ ತನ್ನ ಹೃದಯದಲ್ಲಿ ಹಾಗೂ ಎಲ್ಲರ ಹೃದಯದಲ್ಲಿ ಮಂದಿರ ಥರ ನೋಡ್ತಾನೆ ಹಾಗೂ ಹೃದಯದಲ್ಲಿರುವಂತಹ ಒಂದು ಕೃಷ್ಣನ ಹೃದಯದಲ್ಲಿ ಕೃಷ್ಣನ ಅಲ್ಟರ್ ಅಂತಂದರೆ ಗರ್ಭಗುಡಿ ಅಲ್ಲಿ ಭಗವಂತ ಕೃಷ್ಣನ ಮೂರ್ತಿ ಇದೆ ಅಂಥೇಳಿ ತಾನಷ್ಟೇ ಅಲ್ಲ ನೋಡುವಂಥ ಪ್ರತಿಯೊಂದು ಪ್ರಾಣಿಗಳಿರ್ಬೋದು ಮನುಷ್ಯರು ಇರ್ಬೋದು ಎಲ್ಲರ ಹೃದಯದಲ್ಲೂ ಸಹ ಒಬ್ಬ ವ್ಯಕ್ತಿ ಆ ದೃಷ್ಟಿಯಿಂದ ನೋಡಿದಾಗ ಅವನು ತುಂಬ ಉನ್ನತವಾದಂತಹ ಭಕ್ತ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವು ಪ್ರಹ್ಲಾದ್ ಮಹಾರಾಜ ಒಂದು ಜೀವನ ಚರಿತ್ರೆ ನೋಡಿದಾಗ ಪ್ರಹ್ಲಾದ್ ಮಹಾರಾಜ ಚಿಕ್ಕ ಬಾಲಕನಿದ್ದ 5 ವರ್ಷದ ಬಾಲಕ ಸೊ ಅವನು 5 ವರ್ಷದ ಬಾಲಕನ ಇರಬೇಕಾದ್ರೇ ಅವನು ಎಲ್ಲರನ್ನು ಸಹ ಅಷ್ಟೇ ಒಂದು ಗೌರವದಿಂದ ಅಷ್ಟೇ ಒಂದು ನಮ್ರ ಭಾವನೆಯಿಂದ ಎಲ್ಲರನ್ನೂ ಅವನು ಟ್ರೀಟ್ ಮಾಡ್ತಾ ಇದ್ದ ಅವನು ಎಲ್ಲಿ ಶಾಲೆಗೆ ಹೋದರೂ ಸಹ ಅಲ್ಲಿರುವಂಥ ಗುರುಗಳಿಗೆ ಏನೋ ಹೇಳ್ಕೊಡ್ತಿದ್ದಾರಂತ ತಿರಸ್ಕಾರ ಮಾಡ್ತಾಯಿರಲಿಲ್ಲ ಅವ್ರನ್ನು ಅವ್ರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಅವರಲ್ಲೂ ಸಹ ಭಗವಂತನನ್ನು ಕಾಣ್ತಾ ಇದ್ದ ಹಾಗೂ ಅವು ಭಗವಂತನ ಸದಾ ಅವನು ಧ್ಯಾನ ಮಾಡ್ತಾ ಇದ್ದ ಭಗವಂತನ ಚಿಂತನೆ ಮಾಡ್ತಾ ಇದ್ದ ಹಾಗೂ ಯಾರೆಲ್ಲ ಹತ್ರ ಅವನು ಭೇಟಿಯಾಗ್ತಾನೆ ಎಲ್ಲರಿಗೂ ಸಹ ಭಗವಂತನ ಬಗ್ಗೆ ಹೇಳ್ತಾ ಇದ್ದ ಸೊ ಇದು ಒಂದು ಲಕ್ಷಣ ಪ್ರಹ್ಲಾದ್ ಮಹಾರಾಜ ಸೊ ಯಾವಾಗ ಒಬ್ಬ ಭಕ್ತ ಯಾವಾಗಲೂ ಭಗವಂತನ ಮರೆಯೋದಿಲ್ಲ ಆ ಒಂದು ಭಕ್ತ ಭಗವಂತನಿಗೆ ತುಂಬ ಪ್ರಿಯನಾದಂಥವನು ಸೊ ಮೊದಲನೇದಾಗಿ ಸುಖದೇವ ಗೋಸ್ವಾಮಿ ಹೇಳ್ತಾರೆ ಪ್ರಹ್ಲಾದಂ ಕೇಶವಂ ಪ್ರಿಯಂ ಸೊ ನಾವು ಸಹ ಯಾವಾಗ ಭಗವಂತನನ್ನು ಸದಾ ನೆನಪಿಸ್ಕೋತೀವಿ ಸದಾ ಭಗವಂತನ ಚಿಂತನೆ ಮಾಡ್ತಾ ಇರ್ತೀವಿ ಆಗ ಭಗವಂತನಿಗೂ ಸಹ ನಾವು ತುಂಬ ಪ್ರಿಯರಾಗಿರ್ತೀವಿ
ಭಕ್ತಿ ವಿನೋದ್ ಠಾಕೂರ್ ಒಂದು ಹಾಡು ಬರೀತಾರೆ, ಮಮ ಮನ ಮಂದಿರೆ ರಹೋ ಋಷಿ ದೀನೇ ಕೃಷ್ಣ ಮುರಾರಿ ಶ್ರೀ ಕೃಷ್ಣ ಮುರಾರಿ. ಸೊ ಈ ರೀತಿ ಒಬ್ಬ ಭಕ್ತ ತನ್ನಲ್ಲೂ ಹಾಗೂ ಎಲ್ಲರಲ್ಲೂ ಸಹ ಭಗವಂತ ಎಲ್ಲ ಹೃದಯದಲ್ಲಿ ಇದ್ದಾನೆ ಅನ್ನೋದನ್ನ ಪ್ರಾಕ್ಟಿಕಲಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊತಾರೆ. ನಾವೆಲ್ಲ ಏನು ಮಾಡ್ತೀವಿ, ಕೇಳಿಸ್ಕೊತೀವಿ. ಆದರೆ ಯಾವಾಗ ಒಂದು ಸನ್ನಿವೇಶ ಬಂದಾಗ ಯಾರಾದರೂ ಏನಾದರೂ ನಮಗೆ ಮಾಡಿದ್ರೆ ನಾವು ಏನು ಮಾಡ್ತೀವಿ, ತುರಂತವಾಗಿ ಅವ್ರ ಮೇಲೆ ಕೋಪ ಬಳಸ್ಕೋತೀವಿ ಅಥವಾ ಏನಾದರೂ ಮಾಡಬೇಕು ಅವ್ರ ಮೇಲೆ ಸೇರಿಟ್ಕೋತೀವಿ. ಸೊ ಈ ರೀತಿ ನಮ್ಮ ಒಂದು ಬುದ್ಧಿ. ಆದರೆ ಯಾರು ನಿಜವಾದಂತಹ ಭಗವಂತನ ಭಕ್ತರಿರ್ತಾರೆ, ಆ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಇರ್ತಾರೆ, ಅಂಥವರು ಭಗವಂತ ನಿಜವಾದಂತಾಗಿ ಪ್ರಿಯರಾಗಿರ್ತಾರೆ. ಸೊ ಇಲ್ಲಿ ನಾವು ಚಿಂತನೆ ಮಾಡಬೇಕು, ಯಾಕೆ ಪ್ರಹ್ಲಾದ್ ಮಹಾರಾಜ ಕೇಶವನಿಗೆ ಅತಿ ಪ್ರಿಯ ಆದಂಥವನು ಅಂತಂದರೆ ಇವಾಗವರೆಗೂ ಚರ್ಚೆ ಮಾಡಿದ್ವಿ ಅದು. ಹಾಗೂ ಪ್ರಹ್ಲಾದ್ ಮಹಾರಾಜ ಪ್ರತಿಯೊಂದು ಸನ್ನಿವೇಶದಲ್ಲಿ ಎಲ್ಲ ಸನ್ನಿವೇಶಗಳಲ್ಲೂ ಸಹ ಕೃಷ್ಣ ನೆನೆಸ್ಕೋತಾ ಇದ್ದ, ಭಗವಂತನ ಸ್ಮರಣೆ ಮಾಡ್ತಾ ಇದ್ದ. ಸೊ ಯಾವಾಗ ನಾವು ಈ ಒಂದು ಅಭ್ಯಾಸವನ್ನು ಅಳವಡಿಸ್ಕೋತೀವಿ, ಯಾವ ರೀತಿ ಯಾವುದೇ ಸನ್ನಿವೇಶ ಬಂದರೂ ಸಹ ನಮ್ಮ ಜೀವನದಲ್ಲಿ ನಾವು ಭಗವಂತನ ಚಿಂತನೆ ಮಾಡುವಂಥದ್ದು ನಾವು ಮರೀಬಾರ್ದು. ಯಾರಾದರೂ ನಾವು ಹೇಳ್ತೀವಿ ಪ್ರತಿನಿತ್ಯ ಭಗವಂತನಿಗೆ, ಪ್ರಭುಪಾದರು ಹೇಳಿರೋ ಹಾಗೆ 16 ಜಪ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲ ಮಾತಾಜಿ ನಮಗೆ ತುಂಬ ಟಯರ್ಡ್ ಆಗಿತ್ತು, ಇಲ್ಲ ಮಾತಾಜಿ ನಾವು ಮಲ್ಕೊಂಡಿದ್ವಿ ಅಥವಾ ಸುಸ್ತಾಗಿತ್ತು, ಏನೋ ಒಂದು ರೀಸನ್ ಕೊಡ್ತೀವಿ, ಅಥವಾ ಬೆಳಗ್ಗೆ ಎದ್ದೇಳೋಕ್ಕಾಗಿಲ್ಲ. ಆದರೆ ಇಲ್ಲಿ ನಾವು ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಮಹಾರಾಜ ಪ್ರತಿ ಕ್ಷಣದಲ್ಲೂ ಸಹ ನಾವು ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಯಾವುದೇ ಸನ್ನಿವೇಶ ಬರಲಿ, ನಮ್ಮ ಸನ್ನಿವೇಶ ಚೆನ್ನಾಗಿದ್ದಾಗೇ ನಾವು ಭಗವಂತನ ಚಿಂತನೆ ಮಾಡಬೇಕು, ಚೆನ್ನಾಗಿಲ್ಲದಾಗಿಲ್ಲ ಅಂತಲ್ಲ. ಸನ್ನಿವೇಶ ಯಾವುದೇ ಇದ್ದರೂ ಪರವಾಗಿಲ್ಲ, ಆದರೆ ನೀವು ಆ ಸಮಯದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೋ ಇಲ್ಲ ಅದು ಮುಖ್ಯವಾಗುತ್ತೆ. ಸೊ ಇದು ಮೊದಲನೇವಾದಂತಹ ಗುಣ, ಯಾವುದು ಯಾವಾಗಲೂ ಸಹ ಯಾವುದೇ ಸನ್ನಿವೇಶ ಬಂದರೂ ಸಹ ನಾವು ಭಗವಂತನ ಚಿಂತನೆ ಮಾಡುವಂಥದ್ದು, ಸರ್ವಭೂತಾಂ ಆತ್ಮಭೂತಾಂ. ಹಾಗೂ ಎರಡನೇದು ಪ್ರಶಾಂತಂ. ಸೊ ಪ್ರಶಾಂತದಲ್ಲಿ ಎರಡು ಬರುತ್ತೆ, ಒಂದು ಶಾಂತ ಹಾಗೂ ಇನ್ನೊಂದು ಪ್ರಶಾಂತ. ಶಾಂತ ಅಂತಂದರೆ ಯಾವಾಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನು ನಡೀತಾ ಇರಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇರತ್ತೆ, ಸೊ ಅವನೇನು ತಳಮಳಗೊಳ್ಳೋದಿಲ್ಲ ತನ್ನ ಜೀವನದಲ್ಲಿ ಏನು ನಡೀತಾ ಇದೆ. ಯಾಕೆಂದರೆ ಸದ್ಯಕ್ಕೆ ಅವನ ಜೀವನದಲ್ಲಿ ಎಲ್ಲನೂ ಸಹ ಅವನು ಅಂದ್ಕೊಂಡಂಗೆ ನಡೀತಾ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಅಂಥ ವ್ಯಕ್ತಿ ಯಾವುದಾದ್ರೂ ಸನ್ನಿವೇಶ ಬಂದಾಗ ಮಾತ್ರ ತಳಮಳಗೊಳ್ತಾನೆ ಅಂತವನಿಗೆ ಶಾಂತ ವ್ಯಕ್ತಿ ಅಂತ ಹೇಳ್ತಾರೆ. ಕೆಲವೊಬ್ಬರು ಜೀವನದಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಿರುತ್ತೆ ಅಂದರೂ ಸಹ ಹಿಂದೆ ಏನಾಗಿತ್ತು ಅದ್ರ ಬಗ್ಗೆ ಚಿಂತನೆ ಮಾಡಿ ನಳ್ತಾ ಇರ್ತಾರೆ, ಅಥವಾ ಮುಂದೆ ಏನಾಗ್ಬೋದು ಅಂತ ಟೆನ್ಷನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಬೇಕಾಗಿರುವಂತಹ ಸನ್ನಿವೇಶನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಹಿಂಗಾಗಿದ್ರೆ ಚೆನ್ನಾಗಿರ್ತಿತ್ತು, ಹಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಮುಂದೆ ಇದು ಮಾಡಬೇಕು ಅದು ಮಾಡಬೇಕು, ನಾನು ಹಿಂಗೆ ಹೇಳಬೇಕು ಅವ್ರಿಗೆ, ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಕನ್ವರ್ಸೇಷನ್ ಮಾತುಕತೆ ಬಂದಾಗ ನಾನು ಹಿಂಗೆ ಮಾತಾಡಬೇಕು ಅವ್ರಿಗೆ, ಈ ರೀತಿ ಅನಾವಶ್ಯಕವಾದಂಥ ಚಿಂತನೆಗಳು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಕೋತಾ ಅನಾವಶ್ಯಕವಾಗಿ ಅವರು ತಳಮಳಗೊಳ್ತಾ ಇರ್ತಾರೆ. ಆದರೆ ಶಾಂತ ಅಂತಂದರೆ ಯಾರು, ಯಾರು ತಮ್ಮ ಜೀವನದಲ್ಲಿ ಯಾವಾಗೆಲ್ಲ ಚೆನ್ನಾಗಿರುತ್ತೆ ಅವರು ನಾರ್ಮಲ್ ಆಗಿರ್ತಾರೆ, ಯಾವುದಾದ್ರೂ ಸನ್ನಿವೇಶ ಏರುಪೇರು ಬಂದಾಗ ಅವರು ತಳಮಳಗೊಳ್ತಾರೆ, ಸೊ ಅಂಥವ್ರಿಗೆ ಶಾಂತ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದು ಪ್ರಶಾಂತ. ಪ್ರಶಾಂತ ಅಂದರೆ ಯಾವುದೇ ಸನ್ನಿವೇಶ ಇರಲಿ, ಆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಸುಖಗಳು ಬರಲಿ ಆ ಸಮಯದಲ್ಲೂ ಸಹ ಅವರು ತಳಮಳಗೊಳ್ಳೋದಿಲ್ಲ. ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜ್ ಅವ್ರು ಎಂತೆ, ಅವನು 5 ಬಾಲಕ ಇದ್ದ, ಸೊ ಎಷ್ಟೇ ಒಂದು ಸನ್ನಿವೇಶಗಳು ಬಂದರೂ ಸಹ ಅವನು ಯಾವತ್ತೂ ತಳಮಳೆ ಬಂದಿಲ್ಲ, ಅವನು ಇವಾಗಲೂ ನಾರ್ಮಲ್ ಆಗಿದ್ದ, ನಗು ಮುಖದಿಂದ ಇವಾಗಲೂ ಭಗವಂತನ ಚಿಂತನೆ ಮಾಡ್ತಾ ಇದ್ದ ಅನ್ನೋದು ಉದಾಹರಣೆ ತಗೋಬೋದು. ಸೊ ಯಾರು ಕರಾಟೆ ಅದಕ್ಕೆಲ್ಲ ಹೋದಾಗ ಒಂದ್ಸತಿ ಏನು ಮಾಡ್ತಾರೆ, ಯಾರು ಕಲಿಸ್ಕೊಡ್ತಾ ಇರ್ತಾರೆ ಗುರುಗಳು, ಅವರು ಆ ಶಿಷ್ಯನ ಜೊತೆ ಎಂತಾರೆ ಫೈಟ್ ಮಾಡ್ತಾ ಇರ್ತಾರೆ. ಸೊ ಫೈಟ್ ಮಾಡಬೇಕಾದ್ರೆ ಕೆಲವೊಂದ್ಸತಿ ಗುರುಗಳು ಏನು ಮಾಡಿಬಿಡ್ತಾರೆ, ಅವನ್ನ ಹಿಡ್ಕೊಂಬಿಟ್ಟು ಕೆಳಗೆ ಹಾಕ್ಬಿಡ್ತಾರೆ. ಸೊ ಅವಾಗ ಒಂದು ಶಿಷ್ಯ, ಅಯ್ಯೋ ಗುರುಗೆ ನಾನಂದರೆ ಇಷ್ಟ ಇಲ್ಲ, ಅದಕ್ಕೆ ನಂಗೆ ಹಾಕ್ಕೊಂಡು ಹೊಡಿತಾ ಇದ್ದಾರೆ, ನನಗೆ ಸೋಲಿಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಅದು ಸರಿಯಾದಂಥ ಚಿಂತನೆ ಅಲ್ಲ. ಅದ್ರ ಬದಲು ಓಕೆ, ನಾನು ಹಿಂಗೆ ಕಲಿಬೇಕಿತ್ತು, ಈ ಸ್ಟೆಪ್ಸಲ್ಲಿ ಹಿಂಗೆ ಹಿಂಗೆ ಫೈಟ್ ಮಾಡ್ಬೇಕಂತ ನನಗೆ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ, ನಾನು ಇನ್ನೂ ಕಲಿಬೇಕು ಅಂತ ಯಾವ ನಮ್ಮ ಒಂದು ಚಿಂತನೆಯಿಂದ ಮಾಡ್ತಾರೆ, ಅದು ಸರಿಯಾದ ಚಿಂತನೆ. ಸೊ ಯಾವಾಗಾದರೂ ನಮ್ಮ ಜೀವನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದಾಗ ಅಥವಾ ನಮಗೇನಾದರೂ ಒಂದು ಪರಿಸ್ಥಿತಿ ಬಂದಾಗ ಎಲ್ಲಿನೋ ಆ ಪರಿಸ್ಥಿತಿಯಿಂದ ಕಲಿಬೇಕು. ಸೊ ಮುಂಚೆ ಈ ಥರ ಇನ್ನೊಂದು ಸತಿ ಪರಿಸ್ಥಿತಿ ಬಂದಾಗ ನಾವು ಆ ರೀತಿ ವರ್ತಿಸ್ಕೊಳ್ಳಲ್ಲ, ನಾವು ಅದರಿಂದ ಏನು ಪಾಠ ಕಲ್ತಿರ್ತೀವಿ ಅದರಿಂದ ನಾವು ವರ್ತನೆ ಮಾಡ್ತೀವಿ. ಸೊ ಅಲ್ಲಿ ಅದು ಬಿಟ್ಟು ಯಾಕೆ ಭಗವಂತ ನನಗೆ ಹಿಂಗೆ ಮಾಡ್ತಾನೆ, ನಾನು ಎಷ್ಟು ಜಪ ಮಾಡ್ತೀನಿ ಎಷ್ಟು ಸೇವೆ ಮಾಡ್ತೀನಿ ಅಂದರೂ ಸಹ ಭಗವಂತ ನನಗೆ ಇಷ್ಟಪಡಲ್ಲ, ಯಾವಾಗಲೂ ನನ್ನ ಕಷ್ಟಗಳನ್ನೇ ಕೊಡ್ತಾ ಇರ್ತಾನೆ ಅಂತ ನಾನು ಚಿಂತನೆ ಮಾಡಿದ್ರೆ ಅದು ಸರಿಯಾದ ಚಿಂತನೆ ಅಲ್ಲ. ಸೊ ನಾವೇನು ಕಲ್ಕೋಬೇಕಲ್ಲಿ, ಓಕೆ ನಾವು ನಮ್ಮ ಹಿಂದಿನ ಜನ್ಮ ಏನಿತ್ತು ನಮ್ಗೆ ಗೊತ್ತಿಲ್ಲ, ನಾವು ಏನೇನು ಪಾಪಗಳು ಮಾಡಿದ್ದೀವಿ ನಮ್ಗೆ ಗೊತ್ತಿಲ್ಲ,
ಆ ಪಾಪದ ಒಂದು ಪ್ರತಿಕ್ರಿಯೆ ತಗೊಳ್ಳೋಷ್ಟು ಶಕ್ತಿಯೂ ಸಹ ನಮಗಿಲ್ಲ. ಆದರೆ ಭಗವಂತ ನಿನ್ನ ಒಂದು ದಯದಿಂದ ಆ ಒಂದು ಪಾಪಗಳನ್ನು ನಮಗೆ ಅಕ್ಕಿ ಕಾಳಷ್ಟು ಮಾತ್ರ ನಮಗೆ ಕೊಡ್ತಾ ಇದೆಯಾ. ಸೊ ನೀನು ಎಷ್ಟು ಕೃಪಾಮಯಿ, ನಂಗೆ ಯಾವಾಗಲೂ ರಕ್ಷಣದಲ್ಲಿ ಇಟ್ಕೋ ಅಂಥೇಳಿ ಯಾವಾಗ ನಾವು ಚಿಂತನೆ ಮಾಡ್ತೀವಿ, ಯಾವಾಗ ಭಗವಂತನ ಸದಾ ಚಿಂತನದಲ್ಲಿರ್ತೀವಿ, ಅದು ನಿಜವಾದಂತಹ ನಮ್ಮ ಏನಿರಬೇಕು ಮನಸ್ಥಿತಿ ಇರಬೇಕು. ಹಾಗೂ ಯಾವುದೇ ಪರಿಸ್ಥಿತಿ ಬಂದರೂ ಸಹ ನಮಗೆ ತಾಳ್ಮೆ ಬರುವಂಥ ಶಕ್ತಿ ಎಲ್ಲಿಂದ ಬರುತ್ತೆ, ನಾವು ಸದಾ ಭಗವಂತನ ಚಿಂತನೆ ಮಾಡಿದಾಗ ಮಾತ್ರ ನಮಗೆ ಬರುತ್ತೆ. ಕೇವಲ ನಾವು ಅನ್ಕೋತೀವಿ ಮಾಡಬೇಕು ಮಾಡಬೇಕು ಅಂತ ಮಾಡೋದಿಲ್ಲ, ಆದರೆ ಪರಿಸ್ಥಿತಿ ಬಂದಾಗ ಕ್ರಮೇಣ ಏನು ಮಾಡ್ತೀವಿ, ನಾವು ಉದ್ವೇಗಗೊಳ್ತೀವಿ, ತಳಮಳಗೊಳ್ತೀವಿ. ಅವಾಗ ನಮ್ಮ ಮನಸ್ಸು ನಮ್ಮ ಒಂದು ಹತೋಟಿಯಲ್ಲಿ ಇರೋದಿಲ್ಲ. ಇನ್ನೊಂದು ಕಥೆ ಇದೆ, ಎಲ್ಲಿ ಒಬ್ಬ ಋಷಿ ಮಹಾರಾಷ್ಟ್ರದಲ್ಲಿ ಚಂದ್ರಭಾಗ ನದಿ ಪಂಡರಾಪುರಲ್ಲಿದೆಯಲ್ಲ, ಅಲ್ಲಿ ಅವನು ಸ್ನಾನ ಮಾಡೋಕ್ಕೆ ಹೋಗಿರ್ತಾನೆ ನದಿಯಲ್ಲಿ. ಯಾವಾಗ ಒಬ್ಬ ನಾಸ್ತಿಕನು ಅವನು ಮೇಲಿಂದ ನೋಡ್ತಾನೆ, ಓಕೆ ಇವನು ಸ್ನಾನ ಮಾಡಿ ಬರ್ತಾನಲ್ಲ ಏನಾದರೂ ಮಾಡಬೇಕು ಅಂತ. ಅವನು ಮೇಲೆ ಸ್ನಾನ ಮುಗಿಸ್ಕೊಂಡು ಮೇಲೆ ಬರಬೇಕಾದ್ರೆ ಏನು ಮಾಡ್ತಾನೆ, ಉಗುಳ್ತಾನೆ ಅವನು. ಸೊ ಉಗುಳಿದ ತಕ್ಷಣ ಅವನು ಮುಖ ಒರೆಸ್ಕೋತಾನೆ, ಮುಖ ಒರೆಸ್ಕೊಂಡು ಸರಿ ಇವಾಗ ನಾನು ಮತ್ತೆ ಹೋಗಿ ವಿಗ್ರಹ ಸೇವೆ ಮಾಡೋಕ್ಕಾಗಲ್ಲ, ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಅಂಥೇಳಿ ಮತ್ತೆ ಕೆಳಗೆ ಹೋಗ್ತೀನಿ. ಅವ್ನು ತಿರ್ಗಾ ನೋಡ್ತಾನೆ, ಓ ಇದು ತುಂಬ ಚೆನ್ನಾಗಿದೆ, ಅವ್ನು ಮತ್ತೆ ಬರ್ತಾನಲ್ಲ ಮತ್ತೆ ಹೋಗಿತೀನಿ ಅಂಥೇಳಿ ಮತ್ತೆ ಹೋಗಿತಾನೆ. ಮತ್ತೆ ಯಾರಿದು ವ್ಯಕ್ತಿ ಅಂತ ಆ ಋಷಿ ಮೇಲೆ ಎತ್ತಿ ನೋಡ್ತಾನೆ ಮುಖ, ಅವಾಗ ಓ ವ್ಯಕ್ತಿ ಹೋಗಿತಾ ಇದ್ದಾನೆ ಅಂತೇಳಿ ಮತ್ತೆ ಹೋಗ್ತಾನೆ. ಇದೇ ರೀತಿ ಆ ವ್ಯಕ್ತಿ 108 ಬಾರಿ ಹೋಗಿತಾನೆ, 108 ಬಾರಿ ಇವ್ರು ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಂಬರ್ತಾರೆ. ನಂತರ ಆ ವ್ಯಕ್ತಿಗೆ ಅನಿಸ್ಬಿಡುತ್ತೆ, ನನಗೆ ಕ್ಷಮಿಸ್ಬಿಡು ನನ್ನ ತಪ್ಪಾಯಿತು, ಯಾಕೆಂದರೆ ನೀವಿಷ್ಟು ದೊಡ್ಡ ಋಷಿಗಳು, ನನ್ನ ಹೆಸತಿ ಉಗ್ರು ಸಹ ನೀವೇನೂ ಹೇಳಿಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ, ನಾನು ಒಬ್ಬ ಮೂರ್ಖ ಅಂತ ಹೇಳಿ. ಅವಾಗ ಆ ಋಷಿ ಹೇಳ್ತಾನೆ, ಇಲ್ಲ ಇಲ್ಲ ನಾನು ನಿಮಗೆ ತುಂಬ ಥ್ಯಾಂಕ್ಫುಲ್ ಇದ್ದೀನಿ, ಯಾಕೆ ಅಂತಂದರೆ ಒಂದು ಸತಿ ನದಿ ಸ್ನಾನ ಮಾಡಿದ್ರೆ ಎಷ್ಟೊಂದು ಪುಣ್ಯ ಸಿಗುತ್ತೆ, ಅಂಥದ್ದು ನಾನು 30 ದಿನ ಮಾಡಿ ಪುಣ್ಯ ಗಳಿಸೋದಲ್ಲಿ ನೀನು ಒಂದೇ ದಿನದಲ್ಲಿ ನಂಗೆ ಪುಣ್ಯ ಗಳಿಸಿದ್ಯಾ, ನಾನು ತುಂಬ ಧನ್ಯ ನಿನ್ನ ಮೇಲೆ ಅಂತ ಹೇಳಿ ಆ ಋಷಿ ಹೇಳ್ತಾರೆ. ಸೊ ಈ ರೀತಿ ಅವನ ಒಂದು ಮನಸ್ಥಿತಿ ಹೆಂಗಿತ್ತು, ಅವನು ಉದ್ವೇಗಗೊಳ್ಳಿಲ್ಲ. ಅದೇ ನಾವು ಆ ಪರಿಸ್ಥಿತಿಯಲ್ಲಿದ್ದರೆ ಹೋಗ್ಬಿಟ್ಟು ಎಷ್ಟು ಧೈರ್ಯ ನಿಮಗೆ ನನಗೆ ಹೋಗಿತ್ತೆ ಅಂತ ನಾವು ಹೇಳ್ತೀವಿ. ಆದರೆ ಅವನ ಒಂದು ಮನಸ್ಥಿತಿ ಹೆಂಗಿತ್ತು ಅಂತಂದರೆ ತುಂಬ ನಮ್ರ ಭಾವನೆಯಲ್ಲಿದ್ದ. ಹಾಗೂ ಅವನು ಗೊತ್ತಿತ್ತು ಅವನಿಗೆ, ಯಾಕೆಂದರೆ ಅವನು ಅಧ್ಯಯನ ಮಾಡಿದ ಅವ್ನಿಗೆ ಗೊತ್ತಿತ್ತು ಇವನೊಂದು ಮೂರ್ಖ, ಇವನ ಹತ್ರ ನಾನು ಜಗಳಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂಥೇಳಿ ಅವನು ಇದು ಮಾಡ್ತಾ ಇದ್ದ. ಇದೇ ರೀತಿ ಪ್ರಹ್ಲಾದ್ ಮಹಾರಾಜ ಸಹ ಯಾವತ್ತು ಸಹ ಕಂಪ್ಲೀಟ್ 7ನೇ ಸ್ಕಂದದಲ್ಲಿ ನೋಡ್ತೀವಿ, ಯಾವತ್ತು ಪ್ರಹ್ಲಾದ್ ಮಹಾರಾಜ ಭಗವಂತನಿಗೆ ನೀನು ಇದೆಯಾ, ನಾನು ಇಷ್ಟೆಲ್ಲ ನೀನು ನಾಮಸ್ಮರಣೆ ಮಾಡ್ತೀನಿ, ನೀನು ಯಾವತ್ತಾದರೂ ಬಂದ್ಯ, ಹಾಂ ನನಗೆ ಯಾಕೆ ಇಂಥ ತಂದೆ ತಾಯಿ ಕೊಟ್ಟೆ, ನೀನಂದರೆ ನಂದ ಮಹಾರಾಜ್ ಎಲ್ಲ ನಿನಗೆ ತಂದೆ ತಾಯಿ ಇದ್ದಾರೆ, ನನಗೆ ಯಾಕೆ ಇಂಥ ತಂದೆ ತಾಯಿ ಕೊಟ್ಟೆ. ಯಾವತ್ತು ಈ ಥರ ಕಂಪ್ಲೇಂಟ್ ಮಾಡಿದ ನಾನು ಲೈಕ್ ಭಾಗವತಂದಲ್ಲಿ ಬರೋದೇ ಇಲ್ಲ ಪ್ರಹ್ಲಾದ್ ಮಹಾರಾಜ. ಅದೇ ನಾವಾಗಿದ್ದರೆ ಇಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂದ್ಕೊಂಡಿದ್ದೀವೋ ಭಗವಂತನ ಮುಂದೆ ಹೋಗಿ, ನಾನು ಬೆಳಗ್ಗೆ ಮಂಗಳಾರತಿಗೆ ಬರ್ತೀನಿ, ಮಂಗಳಾರತಿ ಬ್ರಹ್ಮಮೂರ್ತಿಯಲ್ಲಿ ಇದ್ದು ಜಪ ಮಾಡ್ತೀನಿ, ನಿನಗೆ ಅರ್ಪಣೆ ಮಾಡಿದ್ದೆ ಪ್ರಸಾದ ಸೇವನೆ ಮಾಡ್ತೀನಿ, ಆದರೂ ಸಹ ಯಾಕೆ ನನಗೆ ಹಿಂಗೆ ಮಾಡ್ತೀಯ. ಆಗಿದೆಯಲ್ಲ ಎಷ್ಟೊಂದು ಸತಿ ನಾವು ಆ ಥರ ಹೇಳಿದ್ದೀವಲ್ಲ ಭಗವಂತನಿಗೆ ಹೋಗಿ ಕಂಪೇರ್ ಮಾಡಿದ್ವಿ, ಅವ್ರಿಗೆ ಯಾಕೆ ಹಿಂಗಿದೆ ನನಗೆ ಯಾಕೆ ಹಿಂಗಿದೆ, ಅವ್ರು ನೋಡಿದ್ರೆ ಏನು ಮಾಡೋದೇ ಇಲ್ಲ, ಅವ್ರು ಬರೋದೇ ಇಲ್ಲ, ನಾ ಇಲ್ಲಿ ಬರ್ತೀನಿ ಇಲ್ಲೇ ಮಾಡ್ತೀನಿ ಅಂದರೂ ಸಹ ನನ್ನ ಮೇಲೆ ಯಾಕೆ ನಿನಗೆ ಅಷ್ಟೊಂದು ದ್ವೇಷ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡೋದು, ಭಗವಂತನಿಗೆ ಈ ಥರ ಹೇಳೋದು ಇದೆಲ್ಲ ನಾವು ಮಾಡಿದ್ವಿ. ಆದರೆ ಪ್ರಹ್ಲಾದ್ ಮಹಾರಾಜ 5 ವರ್ಷದ ಬಾಲಕ, ಅವನು ಯಾವತ್ತು ಸಹ ಆ ರೀತಿ ಹೇಳಿಲ್ಲ. ಇಂಥೊಂದು ನಾನು ಈ ಲೆಕ್ಚರ್ ಕೇಳಬೇಕಾದ್ರೆ ಅವ್ರ ಗುರು ಮಹಾರಾಜ್ರಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಕೇಳ್ತಾ ಇದ್ರಂತೆ, ಮಹಾರಾಜ್ ನನಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ಕಷ್ಟಗಳಿದೆ, ಯಾವುದೇ ರೀತಿ ಕಾರ್ಯ ಮಾಡೋಕ್ಕಾಗ್ತಿಲ್ಲ ಅಂದರೆ, ಅವಾಗ ಮಹಾರಾಜ್ ಕೇಳಿದ್ರಂತೆ, ನಿನ್ಗೆ ಯಾರಾದರೂ ಬೆಂಕಿಯಲ್ಲಿ ತಳ್ಳದ್ರಾ, ನಿನ್ಗೆ ಯಾರಾದರೂ ಏನಾದರೂ ಹೊಡೆದ್ರಾ, ನಿನ್ಗೆ ಯಾರಾದರೂ ಮೇಲಿಂದ ಎಸೆದ್ರಾ, ಇಲ್ಲ ಇಲ್ಲ ಹಂಗೇನಿಲ್ಲ, ಅದೇ ಅವನಿಗೆ ಅರ್ಥ ಆಗ್ತಿಲ್ಲ ಮಹಾರಾಜ್ ಏನಿಲ್ಲ ಟ್ರೈ ಮಾಡ್ತಿದ್ದಾರೆ ಅಂತ, ನಿನ್ಗೆ ಯಾರಾದರೂ ಏನಾದರೂ ವಿಷ ಕೊಡಿಸಿದ್ರಾ, ಇಲ್ಲ ಆ ಥರ ಏನಿಲ್ಲ. ಮತ್ತು ಇನ್ನೇನು, ನಾವು ನಮ್ಮ ಜೀವನದಲ್ಲಿ ಪ್ರಹ್ಲಾದ್ ಮಹಾರಾಜ್ನ ಒಂದು ಪ್ರೇರಣೆಯಾಗಿ ಇಟ್ಕೋಬೇಕು, ಯಾಕೆಂದರೆ ಅವನಿಗೆ ಇರುವಷ್ಟು ಕಷ್ಟ ನಮ್ಗೆ ಯಾರಿಗೂ ಬಂದಿಲ್ಲ ಇದ್ದರು. ಆದರೆ ಅವನು ಯಾವಾಗಲೂ ಸಹ ಏನು ಮಾಡ್ತಾ ಇದ್ದ, ಅವನಿಗೆ ಸಂಪೂರ್ಣವಾಗಿ ಭಗವಂತನ ಮೇಲೆ ನಂಬಿಕೆ ಇತ್ತು, ಅವನು ಶರಣಾಗ್ಬಿಟ್ಟಿದ್ದ. ಸೊ ಅವನಿಗೆ ಎಷ್ಟೇ ಏನೇ ಬಂದರೂ ಸಹ ಅವನಿಗೆ ಗೊತ್ತಿತ್ತು ಭಗವಂತ ಇದ್ದಾನೆ, ಭಗವಂತ ಬರ್ತಾನೆ. ಆ ಒಂದು ದೃಢವಾದಂತಹ ನಂಬಿಕೆ ಹಾಗೂ ದೃಢವಾದಂತಹ ಒಂದು ಏನಂತಾರೆ ಭಗವಂತನ ಮೇಲೆ ನಾಮಸ್ಮರಣೆ ಮಾಡೋದ್ರಿಂದ ಅವನಿಗೆ ಕಂಪ್ಲೀಟಾಗಿ ಆ ಒಂದು ನಂಬಿಕೆ ಇತ್ತು. ಆದರೆ ನಮ್ಮಲ್ಲಿ ಅರ್ಧಂಬರ್ಧ ನಂಬಿಕೆ, ಅರ್ಧಂಬರ್ಧ ಭಗವಂತನ ಮೇಲೆ ಕೋಪ, ಕಂಪ್ಲೇಂಟ್ ಮಾಡೋದು ನನಗೆ ಯಾಕೆ ಹಿಂಗೆ ಸಿಕ್ಕಿದೆ ಹಂಗೆ ಸಿಕ್ಕಿದೆ ಅಂತ ಹೇಳೋದು. ಅದಕ್ಕೆ ನಮ್ಗೆ ಯಾವುದು ಈ ಕಡೆ ಈ ಕಡೆ ಇಲ್ಲ ಈ ಕಡೆ ಈ ಕಡೆ ಇಲ್ಲ. ಸೊ ಅದನ್ನು ನಾವೇನು ಕಲಿಬೇಕು, ಭಗವಂತ ಅವನು ಸರ್ವಶಕ್ತಿ, ಅವನಲ್ಲಿ ಎಲ್ಲಾನು ಮಾಡೋಕ್ಕೆ ಇದೆ. ಆದರೆ ನಮ್ಮ ಒಂದು
ಕರ್ಮದಿಂದ ನಾವು ಏನೇನೋ ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು. ಆದರೆ ಆ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಶಕ್ತಿನೂ ಯಾರು ಕೊಡ್ತಾ ಇದ್ದಾರೆ? ಭಗವಂತನೇ. ಸೊ ನಮಗೆ ಒಂದು ಒಳ್ಳೆಯದಾಗೋದು ಆ ಕಷ್ಟಗಳನ್ನೆಲ್ಲ ಪಾರಾಗಿ ಭಗವಂತನ ಒಂದು ಇಚ್ಛೆಯಿಂದ ಸ್ವಲ್ಪ ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ. ಆ ಒಂದು ಏನಂತಾರೆ ಮನಸ್ಥಿತಿಯಿಂದ ಅರ್ಥದಿಂದ ನಾವು ಭಗವಂತನಿಗೆ ಇನ್ನೂ ಜಾಸ್ತಿ ಜಾಸ್ತಿ ಭಕ್ತಿಯಿಂದ ಸೇವೆಯಿಂದ ಭಗವಂತನ ಸೇವೆ ಮಾಡಬೇಕು. ಹಾಗೂ ಇನ್ನೊಂದು ನೋಡ್ತೀವಿ, ಪ್ರಹ್ಲಾದ್ ಮಹಾರಾಜ್ ಜೊತೆ ಯಾರೂ ಇರಲಿಲ್ಲ, ಕೇವಲ ಒಂದು 5 ವರ್ಷದ ಬಾಲಕ. ಅದೇ ಪಾಂಡವರಿದ್ರೆ ಅವ್ರ ಹತ್ರ ಅಣ್ಣತಮ್ಮರಿದ್ರು, ಅಟ್ಲೀಸ್ಟ್ ಒಬ್ರಿಗೊಬ್ರು ಹೇಳ್ಕೊತಿದ್ರು ಏನೋ ಮಾಡ್ತಾ ಇದ್ರು. ಆದರೆ ಪ್ರಹ್ಲಾದ್ ಮಹಾರಾಜ್ ಆದ್ರೆ ಯಾರೂ ಇರಲಿಲ್ಲ, ಬರೀ ಒಂದು 5 ವರ್ಷದ ಬಾಲಕ ಅಷ್ಟೇ. ಆದರೆ ಈ ಕಡೆ ಹಿರಣ್ಯಕಶಿಪು ಹತ್ರ ದೇವಾನ್ ದೇವತೆಗಳು ಬಂದು ಅವನ ಅಡುಗೆ ಮನೆಯಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ರು. ಅಂದರೆ ಅಷ್ಟೊಂದು ಶಕ್ತಿಶಾಲಿ ಇದ್ದ ಹಿರಣ್ಯಕಶಿಪು. ಭಾಗವತಮಲ್ಲಿ ಹೇಳ್ತಾರೆ ಹೆಂಗೆ ಅವನು ಎಲ್ಲರನ್ನೂ ಆಕ್ರಮಿಸ್ಕೊಂಡಿದ್ದ, ದೇವಾನ್ ದೇವತೆಗಳು ಬಂದು ಅವನು ಸೇವೆ ಮಾಡ್ತಿದ್ರಂತೆ, ಅಡುಗೆ ಮನೆಯಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ರಂತೆ ಹಿಂಗೆ. ಆದರೆ ಈ ಕಡೆ ಪ್ರಹ್ಲಾದ್ ಮಹಾರಾಜ್ ಯಾರೂ ಇಲ್ಲ. ಇವನ ಒಂದು ಶಕ್ತಿ ಇವನಿಗೊಂದು ಶಕ್ತಿ ಕಂಪೇರ್ ಮಾಡಿದ್ರೆ ಎಲ್ಲಿ ಮ್ಯಾಚ್ ಆಗಲ್ಲ. ಯಾಕಂದರೆ ಹಿರಣ್ಯಕಶಿಪು ಹತ್ರ ದೇವತೆಗಳಿದ್ದಾರೆ, ರಾಜ್ಯ ಇದೆ, ಸೈನ್ಯ ಇದೆ, ಆದರೆ ಪ್ರಹ್ಲಾದ್ ಮಾತ್ರ ಏನೂ ಇಲ್ಲ, ಕೇವಲ ಒಂದೇ ಏನು ಕೃಷ್ಣ. ಆದರೆ ಇಲ್ಲಿ ಅವನ ಹತ್ರ ಅಷ್ಟೊಂದು ಶಕ್ತಿ ಇದ್ದರೂ ಸಹ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ, ವರ್ಣಿಸ್ತಾರೆ ಹಿರಣ್ಯಕಶಿಪು ಎಷ್ಟು ಶಕ್ತಿಶಾಲಿ ಆಗಿದ್ದ ಅಂತಂದರೆ, ಗುಡುಗು ಸಿಡಿಲು ಬಂದಾಗ ಇಂದ್ರ ಅದನ್ನು ಕಳಿಸಿದ್ರೂ ಸಹ ಅವನ ದೇಹಕ್ಕೆ ಟಚ್ಚಾಗಿ ಕೆಳಗೆ ಬೀಳ್ತಿತ್ತಂತೆ. ಹಿರಣ್ಯಕಶಿಪುಗೆ ಏನೂ ಆಗ್ತಿರ್ಲಿಲ್ಲಂತೆ, ಅಷ್ಟು ಶಕ್ತಿಶಾಲಿ ಹಿರಣ್ಯಕಶಿಪು. ಅಂದರೆ ಸಿಡಿಲು ಅಂತಂದ್ರೆ ಕರೆಂಟ್ ಇದ್ದಂಗೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿರಣ್ಯಕಶಿಪು ಬಂದು ಕರೆಂಟ್ ವೈರ್ ಹಿಡ್ಕೊಂಡ್ರೂ ಅವನಿಗೇನು ಆಗಲ್ಲ, ಅಷ್ಟು ಶಕ್ತಿಶಾಲಿ ಹಿರಣ್ಯಕಶಿಪು. ಆದರೆ ಯಾವಾಗ ಅವನಲ್ಲಿ ಭಗವಂತ ಇಲ್ಲ ಅಂದರೆ ಅಷ್ಟು ಶಕ್ತಿಶಾಲಿ ಇದ್ದರೂ ವೇಸ್ಟ್. ಯಾಕಂದರೆ ಅಂಥ ಶಕ್ತಿಶಾಲಿ ಅಂತ ಇದ್ದವನು ನರಸಿಂಹ ಬಂದು ತನ್ನ ಉಗ್ರಗಳಿಂದ ಸಂಹಾರ ಮಾಡಿದ. ಸೊ ಆ ಒಂದು ಭೌತಿಕವಾದಂಥ ಶಕ್ತಿಗಳಿಂದ ಏನಂತಾರೆ ರಾಜ್ಯದಿಂದ ಸೈನ್ಯದಿಂದ ಒಬ್ಬನ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲಿ ಪ್ರಹ್ಲಾದ್ ಮಹಾರಾಜ್ ಹತ್ರ ಅದೇನೂ ಇಲ್ಲ, ಶಕ್ತಿಯಲ್ಲೂ ಸಹ ಅವನೇನು 5 ವರ್ಷದ ಬಾಲಕ ಏನು ಮಾಡ್ತಾನೆ, ಹಿರಣ್ಯಕಶಿಪುವನ್ನು ಒಂದು ಕೈಲಿ ಹಿಂಗೆ ಎತ್ಬಿಟ್ರೆ ಅವ್ನು ಬಂದುಬಿಡ್ತಾನೆ. ಸೈನ್ಯ ರಾಜ ಏನೂ ಇರಲಿಲ್ಲ. ಆದರೆ ಯಾರಿದ್ರೂ ಭಗವಂತ, ಎಲ್ಲ ಶಕ್ತಿಗಳ ಒಡೆಯ ಭಗವಂತ ಇದ್ದ. ಸೊ ಇಲ್ಲಿ ನಾವು ನೋಡ್ತೀವಿ ಎಷ್ಟೇ ಆಸ್ತಿ ಅಂತಸ್ಸು ನಾವು ಗಳಿಸಿದ್ರು ಸಹ ನಮಗೆ ರಕ್ಷಣೆ ಆಗುತ್ತೆ ಅಂತ, ಅದೇನು ರಕ್ಷಣೆ ಆಗೋದಿಲ್ಲ. ಹಾಗೂ ಮೂರನೇ ಗುಣ ಸಮದೃಷ್ಟಿನ ಅಂತಂದರೆ ಎಲ್ಲರನ್ನೂ ಸಹ ನಾವು ಸಮದೃಷ್ಟಿಯಿಂದ ನೋಡುವಂಥದ್ದು. ಅವನು ಯಾವುದೇ ಜಾತಿ ಇರಲಿ ಮತ ಇರಲಿ ಎಲ್ಲರನ್ನೂ ಸಹ ನಾವು ಸಮದೃಷ್ಟಿಯಿಂದ ನೋಡುವಂಥದ್ದು. ಯಾವಾಗ ಪ್ರಹ್ಲಾದ್ ಮಹಾರಾಜಿಗೆ ಗುರುಕುಲ ಕಳಿಸಿರ್ತಾರೆ ಷಂಡ ಮರ್ಕ ಗುರುಗಳು, ಸೊ ಅಲ್ಲಿ ಅವ್ರು ಬಂದು ಹೇಳ್ತಾ ಇರ್ತಾರೆ ಏನು ಮಾಡ್ತಿದ್ಯಾ ನೀನು, ಹಾಂ ನೀನು ನಮ್ಮ ಒಂದು ಶತ್ರುಗಳನ್ನ ಪೂಜಿಸ್ತಿದೆಯಾ. ಸೊ ಅವ್ರ ಪ್ರಕಾರ ಶತ್ರುಗಳಂದರೆ ಯಾರು, ಯಾರು ವಿಷ್ಣು ಪೂಜೆ ಮಾಡ್ತಿರ್ತಾರೆ ವಿಷ್ಣು ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ ಅವ್ರ ಶತ್ರುಗಳು. ಸೊ ನೀ ಏನು ಮಾಡ್ತಿದ್ಯಾ, ಎಲ್ಲಿಂದ ಬಂತು ಇದೆಲ್ಲ ಜ್ಞಾನ ನಿನಗೆ, ವಿಷ್ಣು ಪೂಜೆ ಮಾಡಬೇಕು ನಾರಾಯಣ ಅಂತ ಹೇಳಬೇಕು ಹೆಂಗೆ ಬಂತು ಇದೆಲ್ಲ ಜ್ಞಾನ, ಯಾರನ್ನೂ ನೀನು ವಿಷ್ಣು ಸಂಘ ಮಾಡ್ತಿದ್ಯಾ ಭಕ್ತರ ಸಂಘ ಮಾಡ್ತಾ ಇದೆಯಾ, ಅದು ಮಾಡಬಾರ್ದು ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದೇ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ ನಾವು ಪ್ರಾಣಿಗಳ ಪ್ರಾಣಿಗಳ ಅಂತಂದರೆ ಇವಾಗ ಯಾವುದಾದ್ರೂ ಒಂದು ಬೆಕ್ಕಿದ್ರೆ ಬೆಕ್ಕಿನ ಜಾತಿ ಮಾತ್ರ ಅದು ಪ್ರೊಟೆಕ್ಟ್ ಮಾಡುತ್ತೆ, ಯಾರಿಗೇನು ಹಾಕೊಳ್ಳ. ಬೇರೆ ಜಾತಿ ಇದ್ದರೆ ಯಾರು ಅದನ್ನು ತಿನ್ನುತ್ತೋ ಅದರಿಂದ ಶತ್ರುವಾಗಿ ನೋಡುತ್ತೆ, ದೂರ ಹೋಗುತ್ತೆ, ಅದು ಯಾರನ್ನ ತಿನ್ನುತ್ತೆ ಅದನ್ನು ಶತ್ರುವಾಗಿ ನೋಡುತ್ತೆ. ಸೊ ಈ ರೀತಿ ಅವರು ಶತ್ರು ಸ್ನೇಹಿತರಂಗೆ ಮಾಡ್ತಾರೆ. ಆದರೆ ನಾವು ಮನುಷ್ಯರು, ಸೊ ನಮಗೆ ಅದಕ್ಕಿಂತ ಉನ್ನತವಾದಂತಹ ಜ್ಞಾನ ಇದೆ. ಸೊ ನಾವು ಅದೇ ಥರ ಜೀವನ ಮಾಡಿದ್ರೆ ನಮಗೆ ಪ್ರಾಣಿಗಳಿಗೆ ಯಾವುದೇ ರೀತಿಯಂಥ ವ್ಯತ್ಯಾಸ ಇಲ್ಲ. ಸೊ ನಾವ್ಯಾಕೆ ಪ್ರಾಣಿಗಳ ಥರ ಜೀವನ ಮಾಡಬೇಕು ಅಂತ ಅವನ ಒಂದು ಏನಂತಾರೆ ಯೋಚನೆ, ಬುದ್ಧಿಶಕ್ತಿ ಅಷ್ಟು ಉನ್ನತವಾಗಿತ್ತು. ಈ ಒಂದು ಬುದ್ಧಿಶಕ್ತಿ ಎಲ್ಲಿ ಸಿಕ್ತು ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಹೇಳಿದ್ವಿ ಎರಡು ರೀತಿಯಾದಂಥ, ಒಂದು ಶುಭ ಇನ್ನೊಂದು ಅಶುಭ. ಶುಭ ಇಚ್ಛ ಅಂತಂದರೆ ಪ್ರಹ್ಲಾದ್ ಮಹಾರಾಜ್ಗೆ ಎಲ್ಲಿ ಬಂತು ಶುಭ ಇಚ್ಛ, ಯಾವಾಗ ಕಯಾದು ಒಂದು ಗರ್ಭದಲ್ಲಿ ಪ್ರಹ್ಲಾದ ಮಹಾರಾಜ ಇರಬೇಕಾದ್ರೆ ನಾರದ ಮುನಿಗಳು ಕೊಟ್ಟಿರುವಂತಹ ಜ್ಞಾನ ಇದು. ಸೊ ಪ್ರಹ್ಲಾದ್ ಮಹಾರಾಜ ತನ್ನ ಗುರುನ ನೋಡೂ ಇರಲಿಲ್ಲ ಆವಾಗ ನಾರದ ಮುನಿಗಳನ್ನ, ಅಂದರೆ ಕೇವಲ ಶ್ರದ್ಧೆಯಿಂದ ಶ್ರವಣ ಮಾಡೋದ್ರಿಂದ ಅವನಿಗೆ ಆ ಒಂದು ಜ್ಞಾನ ಹಾಗೂ ಶುಭ ಇಚ್ಛ ಅನ್ನೋದು ಸಿಕ್ಕಿತು. ಹಾಗೂ ಹಿರಣ್ಯಕಶಿಪು, ಹಿರಣ್ಯಕಶಿಪುಗೆ ಹೆಂಗೆ ಅಶುಭ ಇಚ್ಛ ಇತ್ತು, ಅವರು ಜಯ ವಿಜಯ ಆಗಿದ್ರು ದ್ವಾರಪಾಲಕರು. ಆದರೆ ಯಾವಾಗ 4 ಕುಮಾರಗಳು ಬಂದಾಗ ಅವ್ರಿಗೆ ನಿಂದನೆ ಮಾಡ್ತಾರೆ ಅವರ ಒಂದು ಶಾಪದಿಂದ ಅವನಿಗೆ ಅಶುಭ.
ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿ ಅವ್ರು ಬಂದರು. ಸೊ ಈ ಎರಡು ಗುಣಗಳು ನಮ್ಮ ಎಲ್ಲರ ಹತ್ರನೂ ಇದೆ, ಆದರೆ ಅದನ್ನು ನಾವು ಯಾವ ರೀತಿ ಬೆಳೆಸ್ಕೋತೀವಿ ಆ ರೀತಿ ನಾವು ಬದಲಾಗ್ತೀವಿ. ಸೊ ಹೆಂಗೆ ಅಂದರೆ ನಾವು ಟ್ರೈ ಮಾಡಬೇಕು, ಶುಭ ಇಚ್ಛವಾಗಿರಬೇಕು. ಹೆಂಗೆ? ಶ್ರವಣ ಮಾಡೋದ್ರಿಂದ. ಗುರುಗಳು ಅವ್ರು ಇದ್ದಾಗೆ ಸೇವೆ ಮಾಡುವಂಥದ್ದಲ್ಲ, ಅವರ ಒಂದು ಏನಂತಾರೆ ಲೆಕ್ಚರ್ಸ್ ಕಥಾ ಎಲ್ಲನೂ ನಾವು ಶ್ರದ್ಧೆಯಿಂದ ಕೇಳಬೇಕು. ಹಾಗೂ ಯಾವುದೇ ಒಂದು ಭಕ್ತಾದಿಗಳಿಗೆ ಅಪರಾಧ ಆಗದೆ ಇರೋ ಥರ ನೋಡ್ಕೋಬೇಕು. ಯಾಕೆಂದರೆ ಅವ್ರು ಸ್ವಲ್ಪ ಮನಸ್ಸು ಬೇಜಾರಾಗ್ಬಿಟ್ರೆ ಏನಾಗುತ್ತೆ, ನಾವು ಮತ್ತೆ ಈ ರೀತಿ ಕೆಟ್ಟ ಗುಣಗಳು ನಮ್ಮಲ್ಲಿ ಬರೋ ಸಾಧ್ಯತೆಗಳಿದೆ. ಆದರೆ ಯಾವಾಗ ಭಕ್ತನ ಸಂತೋಷ ಆಗ್ತಾನೆ, ಅವನ ಒಂದು ಆಶೀರ್ವಾದದಿಂದ ಅವನ ಒಂದು ಪ್ರಾರ್ಥನೆಯಿಂದ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರುವಂತಹ ಸಾಧ್ಯತೆಗಳಿದೆ. ಸೊ ನಾವು ಅದನ್ನು ತುಂಬ ಏನಂತಾರೆ ಇವೆಲ್ಲ ತುಂಬ ಡೆಲಿಕೇಟ್, ಹೇಳೋಕ್ಕಾಗಲ್ಲ, ಸೂಕ್ಷ್ಮವಾದಂಥದ್ದು. ಸೊ ನಾವು ತುಂಬ ಎಚ್ಚರ ವಹಿಸ್ಬೇಕು ನಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾರಿಗೆ ಏನು ನಮ್ಮ ವರ್ತನೆಯಿಂದ ಇನ್ನೊಬ್ಬರಿಗೆ ಏನು ಎಫೆಕ್ಟ್ ಆಗ್ತಾ ಇದೆ, ಎಷ್ಟು ಅವರ ಮನಸ್ಸು ಸಂತೋಷವಾಗಿದೆ ಅಥವಾ ಏನಂತ ನಮ್ಮಿಂದ ಬೇಜಾರಾಗ್ತಿದೆ. ನಾ ಇದೇ ಹೇಳ್ತಿಲ್ಲ, ಎಲ್ಲರಿಗೂ ನಾವು ತೃಪ್ತಿ ಪಡಿಸ್ಬೋದು ಅಂತ. ಮೊದಲೇ ಗುರಿ ಆಗಿರಬೇಕು ನಾವು ನಮ್ಮ ದಿನನಿತ್ಯ ಸಾಧನೆ ಮಾಡಬೇಕು. 16 ರೌಂಡ್ ಜಪ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಭಾಗವತಂ ಕೇಳುವಂಥದ್ದು, ಭಗವಂತನಿಗೆ ಅರ್ಪಣೆ ಮಾಡಿರುವಂಥ ಪ್ರಸಾದವನ್ನು ಸೇವನೆ ಮಾಡುವಂಥದ್ದು. ಸೊ ಇದೊಂದು ಬೇಸಿಕ್ ಸಾಧನ ಮಾಡಿದಾಗ ನೆಕ್ಸ್ಟ್ ನಾವು ಏನೇ ಮಾಡ್ತೀವಿ ಅಲ್ಲಿ ನಮಗೆ ಭಗವಂತ ಆ ಒಂದು ಬುದ್ಧಿಶಕ್ತಿ ಕೊಡ್ತಾನೆ, ಯಾವುದೇ ರೀತಿ ಅಪರಾಧ ಆಗದೆ ಇರೋ ಥರ ನೋಡ್ಕೋತಾನೆ. ಸೊ ಯಾವಾಗ ಭಗವಂತನ ತೃಪ್ತಿ ಪಡಿಸ್ತೀವಿ ಆಗ ಆಟೋಮೆಟಿಕ್ ಆಗಿ ಎಲ್ಲರೂ ಸಹ ತೃಪ್ತಿ ಪಡಿಸ್ದಂಗೆ ಒಂದು ಬೇಸಿಕ್ ನಮ್ಮ ಸಾಧನೆ ಕರೆಕ್ಟ್ ಆಗಿರ್ಬೇಕು. ಹಾಗೂ ನಾವು ಏನೇ ಕಾರ್ಯಗಳು ಮಾಡ್ತಾ ಇದ್ದೀವಿ ಅದನ್ನು ಎಚ್ಚರದಿಂದ ಮಾಡಬೇಕು. ಹಾಗೂ ನಮ್ಮ ವರ್ತನದಿಂದ ಭಕ್ತರನ್ನ ನಿಂದನೆ ಮಾಡಬಾರ್ದು. ಸೊ ಈ ರೀತಿ ಭಗವಂತ ಪ್ರಹ್ಲಾದ್ ಮಹಾರಾಜ ಎಲ್ಲರನ್ನೂ ಸಹ ಸಮದೃಷ್ಟಿಯಿಂದ ನೋಡ್ತಾ ಇದ್ದ. ಹಾಗೂ ಅದಕ್ಕೋಸ್ಕರ ಪ್ರಹ್ಲಾದ್ ಮಹಾರಾಜ ಭಗವಂತನಿಗೆ ತುಂಬ ಪ್ರಿಯನಾಗಿದ್ದ. ಅದಕ್ಕೆ ಇಲ್ಲಿ 7ನೇ ಸ್ಕಂದ 1ನೇ ಅಧ್ಯಾಯ 43ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಗವತಃ ತೇಜಸ್ ಸ್ಪೃಷ್ಟಂ, ಅಂದರೆ ಭಗವಂತನ ಒಂದು ತೇಜಸ್ ಮೈಯಿಂದ ಏನು ಬರ್ತಾ ಇದೆ ಆ ಒಂದು ಕಾಂತಿಯಿಂದ ಪ್ರಹ್ಲಾದ್ ಮಹಾರಾಜ ರಕ್ಷಣೆ ಆಗಿ ಇದ್ದ. ಭಗವಂತನ ರಕ್ಷಣೆ ಆ ರೀತಿ ಪ್ರಹ್ಲಾದ್ ಮಹಾರಾಜ ಮೇಲೆ ಇತ್ತು. ಸೊ ಈ ರೀತಿ ಇನ್ನೂ ಸುಮಾರು ಉದಾಹರಣೆಗಳು ನೋಡ್ತೀವಿ ಶಾಸ್ತ್ರದಲ್ಲಿ. ಇನ್ನೊಂದು ಪ್ರಭುಪಾದರು ಸಹ ಅವರು ಸಂಪೂರ್ಣವಾಗಿ ಭಗವಂತನ ಮೇಲೆ ತನ್ನ ಗುರುಗಳ ಮೇಲೆ ಸಂಪೂರ್ಣವಾಗಿ ಅವರ ಒಂದು ಹೇಳಿರುವಂಥ ವಾಕ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಇಟ್ಟು ಅವರು ಆ ಕಾರ್ಯಗಳನ್ನ ಮಾಡಕ್ಕೆ ಹೋಗಿದ್ರು. ಸೊ 1966ಅಲ್ಲಿ ಪ್ರಭುಪಾದರು ಹೋಗಿದ್ದು. ಅವ್ರಿಗೇನು ಇನ್ನು ಮುಂದೆ ಆಗುತ್ತೆ ಅಂತ ಯಾರಾದರೂ ನಾವು ಕಂಡಿದ್ವ ಇಲ್ಲ, ಆದರೆ ಪ್ರಭುಪಾದರು ಅವಾಗೇ ಕಂಡಿದ್ರು ಇಷ್ಟೊಂದು ಭಕ್ತರು, ಇಷ್ಟೊಂದು ಮಂದಿರ, ಇಷ್ಟೊಂದು ಬುಕ್ಸ್ ವಿತರಣೆ ಆಗುತ್ತೆ ಅಂತ. ಇನ್ನೊಂದು ಉದಾಹರಣೆ ಬರುತ್ತೆ, ಎಲ್ಲಿ ಪ್ರಭುಪಾದರ ಒಂದು ಗುರುಬಾಯಿ ಅಂತ ಹೇಳ್ತಾರಲ್ಲ, ಗ್ರಾಡ್ ಬ್ರದರ್ಸ್ ಗುರುಬಾಯಿ. ಸೊ ಅವರಿಗೆ ತುಂಬ ಇಚ್ಛೆ ಇತ್ತಂತೆ. ಅವರ ಹೆಸರು ಶ್ರೀಲ ಭಕ್ತಿಪುರಿ ಗೋಸ್ವಾಮಿ ಮಹಾರಾಜ್ ಅಂಥೇಳಿ. ಸೊ ಗೌಡಿಯಮಠದಿಂದ ಅವರಿಗೆ ತುಂಬ ಇಚ್ಛೆ ಇತ್ತು, ಏನಂತಂದರೆ ತುಂಬ ದೊಡ್ಡದಾಗಿ ನಿತ್ಯಾಂತ್ರಾದರ್ಶಿ ಮಾಡಬೇಕು ಅಂಥೇಳಿ. ಸೊ ಅವರಿದ್ದು ಅಂಬಿಕಾ ಕಲ್ನ ಅಂತ. ಸೊ ಅವಾಗ ಅಲ್ಲಿರೋ ಅವ್ರ ಪ್ರಾಪರ್ ಹೋದ್ಮೇಲೆ ಅವರು ಅಲ್ಲಿಂದ ಅಂಬಿಕಾ ಕಲ್ನಾಗ ಹೋಗ್ತಾರೆ. ಸೊ ಅಲ್ಲಿ ಇನ್ನೊಬ್ಬರು ಅವರ ಗುರುಬಾಯಿ ನೋಡಿ ಅವರ ಶಿಷ್ಯನಿಗೆ ಹೇಳಿರ್ತಾರೆ, ಏನಂತ ಹೇಳ್ತಾರೆ, ನೀನು ಈ ಒಂದು ಮಹಾರಾಜ್ಗೆ ನಿತ್ಯಾಂತ್ರಾದರ್ಶಿ ಮಾಡಬೇಕಂತ ತುಂಬ ಇಚ್ಛೆ ಇದೆ, ನೀವು ಹೋಗಿ ಅವ್ರಿಗೆ ಸಹಾಯ ಮಾಡೋ ಅವರೊಬ್ಬರೇ ಇದ್ದಾರೆ ಅಂತ. ಸರಿ ಅಂಥೇಳಿ ಅವ್ರ ಶಿಷ್ಯ ಇಲ್ಲಿ ಬರ್ತಾರೆ, ಬಂದುಬಿಟ್ಟು ಮಹಾರಾಜ್ ನಿಮಗೆ ನಿತ್ಯಾಂತ್ರಾದರ್ಶಿ ತುಂಬ ಏನಂತಾರೆ ಅದ್ಧೂರಿಯಿಂದ ಮಾಡಬೇಕಂತಿದೆ ಅಲ್ಲ, ಏನು ಮಾಡಬೇಕಂತ ಇದೆ ಹೇಳಿ ಅಂತಂದರೆ, ಏನಿಲ್ಲ ಯಾವತ್ತೂ ಈ ಒಂದು ಊರಲ್ಲಿ ಅಷ್ಟು ದೊಡ್ಡದಾಗಿ ನಿತ್ಯಾಂತ್ರಾದರ್ಶಿ ಆಗೋದಿಲ್ಲ, ಅದಕ್ಕೆ ನಾನು ಮಾಡಬೇಕು. ಸರಿ ಎಷ್ಟು ಜನ ಬರಬೇಕು ಅಂತ ನಿಮಗೆ ಇಚ್ಛೆ ಇದೆ? ಒಂದು 500ರಿಂದ 1000 ಅಂತ ಹೇಳಿ. ಸರಿ ಸರಿ, ಏನೆಲ್ಲ ರೆಡಿ ಆಗಿದೆ, ಡೊನೇಷನ್ ಏನಾದರೂ ಇದೆಯಾ? ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಸರಿ, ಅನ್ನ ಏನಾದರೂ, ಅಷ್ಟು ಜನಕ್ಕೆ ಇವಾಗ ಬಂದವ್ರಿಗೆ ಪ್ರಸಾದ ಕೊಡಬೇಕಂದ್ರೆ ಅನ್ನ ಇರಬೇಕಾ? ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಮತ್ತು ಅಷ್ಟೊಂದು ಜನಕ್ಕೆ ಹೆಂಗೆ ನೀವು ಈಗ ಏನು ಎಲ್ಲ ಮಾಡಬೇಕು ಅಂದರೆ ಅಭಿಷೇಕ, ಭಗವಂತನಿಗೆ ಅರ್ಪಣೆ ಮಾಡೋಕ್ಕೆ ಐಟಮ್ಸು, ಮತ್ತು ಅವರು ಬಂದವ್ರಿಗೆ ಅನ್ನದಾನ ಕೊಡಲಿಕ್ಕೆ ಎಲ್ಲ ಬೇಕಲ್ಲ, ಏನೂ ಇಲ್ಲ ಅಂತಂದರೆ ಹೆಂಗೆ ಮಾಡೋದು? ಅದಕ್ಕೆ ಮಹಾರಾಜ್ ಹೇಳ್ತಾರೆ, ಏನಿಲ್ಲ, ಈ ತುಂಬ ಏನಂತಾರೆ ಅದ್ಧೂರಿಯಾಗಿ ಭಗವಂತನ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ನಮ್ಮ ಇಚ್ಛೆ ಇರಬೇಕು, ಹಾಗೂ ನಾವು ತುಂಬ ಶ್ರದ್ಧೆಯಿಂದ ಜಪ ಮಾಡಬೇಕು, ಮಿಕ್ಕಿದೆಲ್ಲ ಭಗವಂತ ಮಾಡ್ಕೋತಾನೆ, ಅವನಿಗೆ ಹೆಂಗೆ ಬೇಕಂಗೆ ಮಾಡ್ಕೋತಾನೆ, ಅದಕ್ಕೆ ಅಂಥೇಳಿ ಅವರು ಜಪ ಮಾಡ್ತಾಯಿದ್ರು.
ಇನ್ನೇನು ನೆಕ್ ಹಿಂಗೆ ಸರಿ ನಾನು ಹೋಗಿ ಆಚೆ ಕೇಳ್ತೀನಿ ಅಂಥೇಳಿ ಆ ಶಿಷ್ಯ ಬರ್ ಹೋಗ್ತಾನೆ. ಹಿಂಗೆ ಹೋಗ್ತಾ ಕೇಳಿದಾಗ ಹಿಂಗೆ ನಾವು ನಿತ್ಯಾನ್ ತ್ರಯೋದಶಿ ತುಂಬ ಅದ್ದೂರಿಯಿಂದ ಮಾಡಬೇಕಾಗಿದೆ, ದಯವಿಟ್ಟು ನಮಗೇನಾದರೂ ದಾನ ಕೊಡಿ ಅಂತ ಕೇಳಬೇಕಾದ್ರೆ ಹಿಂಗೆ ಹೋಗ್ತಾ ಹೋಗ್ತಾ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಎಲ್ಲಿ ಅವನಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಿರುತ್ತೆ ಅನ್ನಗಳ ಅನ್ನದಾನ ಮಾಡಬೇಕು ಅಡುಗೆ ಮಾಡಲಿಕ್ಕೆ. ಸರಿ ನನ್ನ ಹತ್ರ ಸದ್ಯಕ್ಕೆ ಇಲ್ಲ, ಆದರೆ ನನ್ನ ಪಾತ್ರೆಗಳಿದೆ ಬಂದು ತೊಗೊಂಡೋಗು ಅಂತ ಹೇಳ್ತಾರೆ. ಸರಿ ಅಂತ ತೊಗೊಂಡ್ಬರ್ತೇನೆ. ತೊಗೊಂಬಂದ್ಮೇಲೆ ನೋಡಿ ಇದನ್ನ ಎಲ್ಲಿಡಬೇಕು ಅಂತಂದ್ರೆ ನೋಡ್ತೇವೆ ಚಿಕ್ಕ ಕುಟೀರ, ಆಚೆ ಸ್ನಾನ ಮಾಡ್ಕೊಳ್ಳೋರು, ಅದು ಇಡಕ್ಕೂ ಜಾಗ ಇಲ್ಲ. ಹಿಂಗೆ ನೆಕ್ಸ್ಟ್ ಡೇನೇ ನಿತ್ಯಾನ್ ತ್ರಯೋದಶಿ ಇದೆ, ಏನು ಪ್ಯಾಂಪ್ಲೆಟ್ಸ್ ಏನೂ ಇಲ್ಲ, ಏನೂ ಅನಿಸಿಲ್ಲ. ಆದರೆ ನೋಡ್ತಾರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತುಂಬ ದೊಡ್ಡ ಕ್ಯೂ ಇದೆ. ಎಲ್ಲರೂ ಹಣ್ಣುಗಳು ತಂದಿದ್ದಾರೆ, ಅನ್ನ ತಂದಿದ್ದಾರೆ, ಅನ್ನದಾನಕ್ಕೋಸ್ಕರ ಎಲ್ಲ ತಂದಿದ್ದಾರೆ. ಸೊ ಎಷ್ಟು ಅದ್ದೂರಿಯಿಂದ ಆಯಿತು ಅಂತಂದರೆ, ಯಾರು ಮಹಾರಾಜ್ ಅನ್ಕೊಂಡು 500 to 1000 ಮೆಂಬರ್ಸ್ ಬಂದಿರಬೇಕಂದ್ರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ಜನ ಬಂದಿದ್ರು. ಹಾಗೂ ಅನ್ನದಾನ ಎಷ್ಟು ಆಯ್ತು ಅಂತಂದರೆ 1 ಟೈಮ್ ಅಲ್ಲ 3 ಟೈಮ್ಸ್ ಅಷ್ಟು ಜನಕ್ಕೂ ತಿನ್ನೋಷ್ಟು ಆಗಿತ್ತಂತೆ. ಅಂದರೆ ಈ ಥರ ಫೆಸ್ಟಿವಲ್ ನೆಕ್ಸ್ಟ್ 30 ದಿನಗಳವರೆಗೂ ಮಾಡುವಷ್ಟು ಅದ್ದೂರಿಯಾಗಿ ನಿತ್ಯಾನ್ ತ್ರಯೋದಶಿ ಆಯಿತು ಅಂತ. ಸೊ ಇದೆಲ್ಲ ಹೇಳೋದು ಉದ್ದೇಶ ಏನು ಅಂತಂದರೆ, ಒಬ್ಬನ ಒಂದು ನಂಬಿಕೆ ಎಷ್ಟು ದೃಢವಾಗಿದೆ. ಸೊ ಭಗವಂತನ ಭಕ್ತರು ಎಷ್ಟು ದೃಢವಾಗಿ ಭಗವಂತ ನಂಬ್ತಾರೆ ಅಂದರೆ, ಭಗವಂತದ ಇಲ್ಲ ಅಂದರೂ ಸಾಧ್ಯ ಮಾಡಿಸ್ಬಿಡ್ತಾನೆ. ಏಕೆಂದರೆ ಪ್ರಹ್ಲಾದ್ ಮಹಾರಾಜ ಹೇಳ್ತಾನೆ, ಈ ಕಂಬದಲ್ಲಿದೆ ಅಂತಂದರೆ ಆ ಕಂಬದಲ್ಲಿಂದ ಬರ್ತಾನೆ ನರಸಿಂಹ. ಅದನ್ನು ನಾವೇನಾದರೂ ಮಂದಿರಕ್ಕೆ ಹೋದರೆ ಭಗವಂತನ ವಿಗ್ರಹ ನೋಡ್ತೀವಿ, ನೋಡಿದ ತಕ್ಷಣ ಇದು ಗೋಲ್ಡಿಂದ ಅಥವಾ ತಾಮ್ರದ ಹಿಂಗೆ ಯೋಚನೆ ಮಾಡ್ತೀವಿ, ಅದರಲ್ಲಿ ಭಗವಂತ ಇದನ್ನ ನಮ್ಮ ಒಂದು ಚಿಂತನೆ ಹಿಂಗೆ. ಅದೇ ಪ್ರಹ್ಲಾದ್ ಮಹಾರಾಜ ಪ್ರತಿಯೊಂದರಲ್ಲೂ ಸಹ ಭಗವಂತನ ಕಾಣ್ತಾ ಇದ್ದ. ನಾವು ಹೋಗಿ ವಿಗ್ರಹ ನೋಡಿದಾಗ ನಾವು ಭಗವಂತನ ಕಾಣೋದಿಲ್ಲ, ಅದು ಎದರಿಂದ ಆಗಿದೆ, ಏನು ಮಾಡಿದ್ದಾರೆ, ಹಿಂಗೆ ನಮ್ಮ ಚಿಂತನೆ, ನಮ್ಮ ಒಂದು ಬುದ್ಧಿಶಕ್ತಿ. ಅದೇ ಪ್ರಹ್ಲಾದ್ ಮಹಾರಾಜ ಎಷ್ಟು ಶ್ರೇಷ್ಠ ಭಕ್ತ ಅಂತಂದರೆ, ಅವನು ಪ್ರತಿಯೊಂದರಲ್ಲೂ ಭಗವಂತನ ಕಾಣ್ತಾ ಇದ್ದ. ಸೊ ಅವನ ಒಂದು ನಂಬಿಕೆಯಿಂದ ನರಸಿಂಹದೇವರು ಅಲ್ಲಿ ಇಲ್ಲಾಂದರೂ ಸಹ ಅವನು ತೋರಿಸಿರುವಂಥ ಕಂಬದಿಂದ ನರಸಿಂಹ ಆಚೆ ಬರ್ತಾನೆ. ಇಷ್ಟೊಂದು ಇರುವಂಥ ಭಕ್ತಿ ಪ್ರಹ್ಲಾದ್ ಮಹಾರಾಜಲ್ಲಿ ಇತ್ತು. ಸೊ ಒಂದು ಶ್ಲೋಕ ಇದೆ, ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವಾಪ್ತಿಂ ಚ ಭೂತೇಶು ಅಖಿಲೇಶು ಚಾತ್ಮನಿ ಅದೃಷ್ಟಾತ್ಯಾತ ಭೂತ ರೂಪಂ ಉದ್ವಹ ಸ್ತಂಭೆ ಶಯಂ ನ ನೃಗಂ ನ ಮಾನುಷ್ಯಂ. ಸೊ ಸುಖದೇವ ಗೋಸ್ವಾಮಿಗಳು ಹೇಳ್ತಾರೆ, ನರಸಿಂಹ ಒಂದು ಕಂಬದಿಂದ ಆಚೆ ಬರ್ತಾನೆ. ಏನಕ್ಕೋಸ್ಕರ? ಸತ್ಯಂ ವಿಧಾತು, ನನ್ನ ಒಂದು ಭಕ್ತ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ದಾನೆ. ಅದಕ್ಕೆ ಸತ್ಯಂ ವಿಧಾತು ಅಂತಂದರೆ ನನ್ನ ಭಕ್ತ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ದಾನೆ, ಆ ಒಂದು ಕಂಬದಲ್ಲಿದ್ದಾನೆ ಅಂತ ಹೇಳಿದ ತಕ್ಷಣ ನಾನು ಅಲ್ಲಿಂದ ಆಚೆ ಬಂದಿದ್ದೆ. ಕೇವಲ ಅವನಿಗೋಸ್ಕರ, ಬೇರೆ ಯಾರಿಗೋಸ್ಕರನೂ ಅಲ್ಲ. ಅವನ ಇಚ್ಛೆ ಪಟ್ಟರೆ ಎಲ್ಲಿಂದಲೂ ಬರ್ಬೋದು ಅಲ್ವಾ? ಏಕೆಂದರೆ ಅವನು ಕೃಷ್ಣ ಅವತಾರ ತಗೊಂಡಾಗ ನಂದ ಮಹಾರಾಜ್ ಅವ್ರ ತಂದೆ ಇದ್ರ, ತಂದೆ ತಾಯಿ ಎಲ್ಲದಲ್ಲೂ. ಅದೇ ನರಸಿಂಹ ತಂದೆ ತಾಯಿ ಯಾರು? ಒಂದು ಕಂಬ. ಸೊ ಯಾವಾಗ ನರಸಿಂಹದೇವರು ಅವತಾರ ತಗೊಂಡ್ರು, ಹಿರಣ್ಯಕಶಿಪನ ಸಂವಾರ ಆಯಿತು, ಯಾರಿಗೂ ಸಹ ನರಸಿಂಹದೇವರಿಗೆ ಸಮಾಧಾನ ಪಡಿಸ್ಲಿಕ್ಕೆ ಆಗಲಿಲ್ಲ. ಅಷ್ಟೊಂದು ಉಗ್ರವಾಗಿ ಆ ಒಂದು ಕೋಪದಲ್ಲಿರ್ತಾರೆ. ಆದರೆ ಪ್ರಹ್ಲಾದ್ ಮಹಾರಾಜ್ ಏನು ಮಾಡ್ತಾರೆ, ಇಷ್ಟು ಆರಾಮ್ಸೆ ಹಿಂಗೆ ಕೈ ಮುಗಿದ್ಕೊಂಡು ನರಸಿಂಹದೇವ್ರ ಹತ್ರ ಬರ್ತಾರೆ. 17ನೇ ಶ್ಲೋಕ, ಈ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ. ಎಲ್ಲಿ ಈ ಶ್ಲೋಕದಲ್ಲಿ ಉಗ್ರ ಏನಂತ ರೂಪವನ್ನು ವಿವರಣೆ ಮಾಡಿದ್ದಾರೆ. ಸೊ ಯಾವಾಗಾದರೂ ನೀವು ಇದನ್ನು ಕಲ್ಕೋಬೋದು, ಅಥವಾ ಬಾಯಾಟ್ ಮಾಡಿದರೆ ಯಾವಾಗಲೂ ನೀವು ಇದ್ರ ಮೇಲೆ ಚಿಂತನೆ ಮಾಡ್ಬೋದು. ನಾನು ಹೇಳ್ತೀನಿ, ಆಮೇಲೆ ನೋಟ್ ಮಾಡ್ಕೊಂಡಿದ್ದೀವಿ. 7.9.15 7ನೇ ಅಧ್ಯಾಯ 9ನೇ ಶ್ಲೋಕ. ನಿಮ್ಮ ಹತ್ರ ಮೊಬೈಲ್ಸ್ ಎಲ್ಲ ತೆಗಿಬೋದು. ನಾಹಂ ಬಿಂಬೆ ಅಜಿತತೆ ಅತಿಭಾಯ ನ ಕಸ್ಯ ಜಿಹ್ವಾರ್ಕ ನೇತ್ರ ಭೃಕುತಿ ರಭಸ್ಸಗರ್ದಂಸ್ರಾತ್ ಅಂತಃಶ್ರಘಾಕ್ಷತಜ ಕೇಸರ ಶಂಕುಕರ್ಣ ನಿರ್ಹರ್ದ ಬೀತ ದಿಕ್ಕಿಬದ್ ಅರಿಭಿನ್ನತಾಗ್ರಾತ್. ಸೊ ಇಲ್ಲಿ 10 ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ 10 ಲಕ್ಷಣಗಳಿದೆ ನರಸಿಂಹ ದೇವರದು. ನಾಹಂ ಬಿಭೀಮೆ ಅಂತಂದರೆ
ನಾನು ಭಯ ಪಡೋದಿಲ್ಲ ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ ನಾನು ಭಯ ಪಡೋದಿಲ್ಲ ಯಾವುದಕ್ಕೆ ಭಯ ಪಡೋದಿಲ್ಲ ತೇ ನಿಮ್ಮ ಒಂದು ಲಕ್ಷಣಗಳಿಗೆ ಇಲ್ಲಿ ಸ್ವಯಂ ನರಸಿಂಹ ಭಗವಂತ ಅಂತ ಹೇಳ್ತಾರೆ ನಿಮ್ಮ ಒಂದು ಲಕ್ಷಣಗಳಿಗೆ ಸೋ ಮೊದಲನೇ ಒಂದು ಲಕ್ಷಣ ಏನು ಅಂದ್ರೆ ಆಶ್ಯ ಅಂತಂದ್ರೆ ಮುಖ ಅಥವಾ ಬಾಯಿ ಸೋ ಅವನ ಒಂದು ಏನಂತಾರೆ ಬಾಯಿ ತೆಗೆದಾಗ ಹಲ್ಲುಗಳು ಕೋರೆ ಹಲ್ಲುಗಳು ಬಾಯಿ ಅಥವಾ ಸಂಪೂರ್ಣ ನರಸಿಂಹ ಒಂದು ಮುಖ ಯಾವ ರೀತಿ ಇತ್ತು ಸಿಂಹ ತರ ಇತ್ತು ಸೋ ಈ ಒಂದು ಮುಖಕ್ಕೆ ನನಗೆ ಭಯ ಪಡೋದಿಲ್ಲ ಯಾಕೆಂದ್ರೆ ಹಿರಣ್ಯಕಶಿಪು ಸಂಹಾರ ಮಾಡಿದ ತಕ್ಷಣ ಅದೆಲ್ಲ ಮುಖಕ್ಕೆಲ್ಲ ಬ್ಲಡ್ ಆಗಿರುತ್ತೆ ಸೋ ಬ್ಲಡ್ ಎಲ್ಲ ಆಗಿರುತ್ತೆ ಆ ಒಂದು ಮುಖ ನೋಡಿದ ತಕ್ಷಣ ಫುಲ್ ಜೋರಾಗಿ ಉಸಿರಾಡ್ತಾ ಇರ್ತಾನೆ ನರಸಿಂಹ ಸೋ ಇದು ಒಂದು ರೂಪ ನೋಡಿದ ತಕ್ಷಣ ನನಗೆ ಭಯ ಪಡೋದಿಲ್ಲ ಹಾಗೂ ಜಿಹ್ವ ಜಿಹ್ವ ಅಂತಂದ್ರೆ ತುಂಬಾ ಚೂಪಾಗಿರುವಂತಹ ನಾಲಿಗೆ ಹೆಂಗೆ ಅಂತಂದ್ರೆ ಆ ರಕ್ತ ಎಲ್ಲ ಇರುತ್ತೆ ಹಾಗೂ ಆ ರಕ್ತನ ಆ ನಾಲಿಗೆಯಿಂದ ಒರೆಸ್ಕೊತಾನೆ ನರಸಿಂಹ ಸೊ ಈ ರೀತಿ ನೋಡ್ತೀವಲ್ಲ ಅದು ಸಿಂಹ ಯಾರಾದರೂ ಹಂಟ್ ಮಾಡಿದಾಗ ಅದನ್ನು ಹೆಂಗೆ ತಿಂದಾಗ ಬ್ಲಡ್ ಎಲ್ಲ ಹೋಗುತ್ತೆ ಎಲ್ಲ ನೆಕ್ಕುತ್ತೆ ಹಾಗೆ ನರಸಿಂಹ ಆ ನಾಲಿಗೆಯಿಂದ ಆ ಮುಖದ ಮೇಲೆ ಇರುವಂಥ ಎಲ್ಲ ರಕ್ತನ ಹಿಂಗೆ ಒರೆಸ್ಕೊತಾನೆ ಅಷ್ಟು ಶಾರ್ಪ್ ಅಂದರೆ ಚೂಜಾಗಿರುವಂತಹ ನಾಲಿಗೆ ನರಸಿಂಹನ ಸೊ ಇದು ನೋಡಿದ ತಕ್ಷಣ ಯಾರಿಗಾದರೂ ಭಯ ಬರುತ್ತೆ ಅಲ್ವಾ ಇಷ್ಟು ಉಗ್ರವಾಗಿರುವಂಥ ಸಿಂಹನ ನೋಡಿದಾಗ ಸೊ ಹಂಗೆ ಇಲ್ಲಿ ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ ನನಗೆ ಯಾವುದೇ ರೀತಿಯಂಥ ಭಯ ಇಲ್ಲ ಇದನ್ನ ನೋಡಿದ್ರೂ ಸಹ ಹಾಗೂ ಅರ್ಕ ನೇತ್ರ ನೇತ್ರ ಅಂತಂದರೆ ಕಣ್ಣುಗಳು ಅರ್ಕ ಅಂದರೆ ಸೂರ್ಯ ಸೊ ಸೂರ್ಯನಷ್ಟು ತೇಜಸ್ಸಾಗಿರುವಂತಹ ಕಣ್ಣುಗಳನ್ನು ನೋಡಿ ನನಗೆ ಯಾವುದೇ ರೀತಿಯಾದಂತಹ ಭಯ ನಮಗೆ ಬರೋದಿಲ್ಲ ಅದೇ ನಾವು 12 ಗಂಟೆ ಡೈರೆಕ್ಟಾಗಿ ಸೂರ್ಯ ನೋಡೋಕ್ಕಾಗೋದಿಲ್ಲ ಎಷ್ಟೊಂದು ಜನ ಗೋವಲ್ಸ್ಲ ಇಟ್ಕೊಂಡು ಹೋಗ್ತಿರ್ತಾರೆ ಎಷ್ಟೋ ಮೈಲು ದೂರ ಇರುವಂಥ ಸೂರ್ಯನೇ ನಮ್ಮ ಕಣ್ಣು ಕುಕ್ಕಿದಾಗ ಇಲ್ಲಿ ಭಗವಂತನ ಕಣ್ಣುಗಳು ಮುಂದೆ ಪ್ರಹ್ಲಾದ್ ಮಾಡಿದ್ದಾನೆ ಅವನಿಗಾದರೂ ಸಹ ಯಾವುದೇ ರೀತಿಯಂಥ ಭಯ ಅವನಿಗೆ ಇಲ್ಲ ಭೃಕುಟಿ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಭೃಕುಟಿ ನಾಲ್ಕನೇ ಒಂದು ಕ್ಯಾರೆಕ್ಟರ್ ಭೃಕುಟಿ ಅಂತಂದರೆ ಐಬ್ರೋಸ್ ಸೊ ಈ ಐಬ್ರೋಸ್ ಹೆಂಗೆ ಹೋಗ್ತಿತ್ತು ಅಂತಂದರೆ ಹಾವುಗಳ ಥರ ಹಿಂಗೆ ಹೋಗ್ತಿತ್ತಂತೆ ಫುಲ್ ಇಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ನರಸಿಂಹದೇವರು ಸೊ ಅಷ್ಟು ಕೋಪದಲ್ಲಿತ್ತು ನರಸಿಂಹ ಯಾಕೆಂದರೆ ಎಲ್ಲ ದೇವಾನ್ದೇವತೆಗಳು ಬರ್ತಾರೆ ಯಾರಿಗೂ ಸಹ ಅವನಿಗೆ ಸಮಾಧಾನ ಪಡಿಸೋಕ್ಕೆ ಧೈರ್ಯ ಇಲ್ಲ ಅವನ ಒಂದು ರೂಪ ನೋಡಿದ ತಕ್ಷಣ ಆದರೆ ಪ್ರಹ್ಲಾದ್ ಮಹರ್ಷಿ ಹೇಳ್ತಿದ್ದೆ ನನಗೆ ನಿನ್ನ ಮುಖ ಆಗಲಿ ನಿನ್ನ ನಾಲಿಗೆ ಆಗಲಿ ನಿನ್ನ ಕಣ್ಣುಗಳಾಗಲಿ ಅಥವಾ ನಿನ್ನ ಐಬ್ರೋಸ್ ಅದಕ್ಕೂ ಸಹ ನನಗೆ ಭಯ ಇಲ್ಲ ನಂತರ ಧ್ರಮಸ್ಟ್ರಾತ್ ಧ್ರಮಸ್ಟ್ರಾತ್ ಅಂತಂದರೆ ಹಲ್ಲು ಕೋರೆ ಹಲ್ಲುಗಳು ತುಂಬ ಶಾರ್ಪ್ ಆಗಿರುತ್ತೆ ನೋಡಿರ್ತಾರಲ್ವ ಏನಾದರೂ ತಿಂತಾ ಇರಬೇಕಾದ್ರೆ ಇಲ್ಲಿಂದ ಕಟ್ ಮಾಡ್ಕೊಂಡು ತಿನ್ನುತ್ತೆ ಸೊ ಅಂಥ ಒಂದು ಹಲ್ಲು ಧ್ರಮಸ್ಟ್ರಾತ್ ಅಂತಂದರೆ ಕೋರೆ ಹಲ್ಲುಗಳು ನಂತರ ಅಂತರ್ಶ್ರವ ಅಂತಂದರೆ ಅಂತರ್ ಅಂತಂದರೆ ಕರುಳುಗಳು ಶೃಗ ಅಂತಂದರೆ ಮಾಲೆ ಇಲ್ಲಿ ನರಸಿಂಹದೇವರು ಏನು ಮಾಲೆ ಹಾಕ್ಕೊಂಡಿದ್ದಾರೆ ಕರುಳಿನ ಮಾಲೆ ಆದರೆ ಇದೇ 10ನೇ ಸ್ಕಂದದಲ್ಲಿ ಕೃಷ್ಣನ ವರ್ಣನೆ ಇದೆ ಎಲ್ಲಿ ವನ್ಯ ಸೃಜನ್ ಅಂತ ಇದೆ ಅಂದರೆ ವನ್ಯ ಅಂತಂದರೆ ಕಾಡು ಅಲ್ಲಿರುವಂಥ ಹೂಗಳಿಂದ ಮಾಡಿರುವಂಥ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ ಅದೇ ಕೃಷ್ಣ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವಿನ ಕರುಳು ಕರುಳಿನ ಮಾಲೆ ಹಾಕ್ಕೊಂಡಿದ್ದಾರೆ ಹಾಗೂ ನಂತರ ಬರೋದು ಕ್ಷಟಜ ಕೇಸರ ಕ್ಷಟಜ ಅಂತಂದರೆ ಉಂಡ್ ಏನಂತೀರ ಗಾಯ ಸೊ ಗಾಯ ಆದಾಗ ಏನು ಬರುತ್ತೆ ರಕ್ತ ಸೊ ಕ್ಷಟಜ ಕೇಸರ ಕೇಸರ ಅಂತಂದರೆ ಎಲ್ಲ ರಕ್ತವೂ ಸಹ ನರಸಿಂಹ ದೇವರ ಮುಖದ ಮೇಲೆ ಗಡ್ಡ ಎಲ್ಲ ಹಿಂಗೆ ಟಿಪ್ ಟಿಪ್ ಅಂತ ಬೀಳ್ತಾ ಇದೆ ಅಷ್ಟೊಂದು ರಕ್ತ ಸೊ ಅದಕ್ಕೆ ಕ್ಷಟಜ ಕೇಸರ ಆ ಒಂದು ದೃಶ್ಯ ನೋಡಿದಾಗೂ ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ ನನಗೆ ಯಾವುದೇ ರೀತಿಯಿಂದ ಭಯ ಇಲ್ಲ ನಂತರ ಶಂಕುಕರ್ಣ ಶಂಕುಕರ್ಣ ಅಂತಂದರೆ ಕಿವಿಗಳು ಶಂಕುಕರ್ಣ ಅಂತಂದರೆ ಕಿವಿಗಳು ಮೇಲೆ ಹಿಂಗೆ ಮೇಲೆ ಇರುವಂಥ ಕಿವಿಗಳು ನಿರ್ಹದ್ ಭೀತ ನಿರ್ಹದ್ ಅಂತಂದರೆ ಗರ್ಜಿಸುವಂಥದ್ದು ಭೀತ ಅಂದರೆ ಸೌಂಡ್ ಸೊ ದಿಗಿಬಾದ್ ಅಂತಂದರೆ ದೊಡ್ಡ ದೊಡ್ಡ ಆನೆಗಳೂ ಸಹ ಈ ಒಂದು ಗರ್ಜನೆ ಸೌಂಡ್ ಶಬ್ದದಿಂದ ಓಡೋಗ್ಬಿಡ್ತಿತ್ತಂತೆ ಅದು ಒಂದು ಗರ್ಜನೆ ಕೇಳಿಸ್ಕೊಳಕ್ಕೆ ಆಗ್ತಿರಲಿಲ್ಲ ನರಸಿಂಹದೇವರ ಒಂದು ಗರ್ಜನೆ ಅಷ್ಟು ಭಯಂಕರವಾಗಿತ್ತು ಹರಿಬಿಲ್ ನಖಾಗ್ರತ್ ಸೊ ಇಲ್ಲಿ
ನಕಾಗ್ರತ ಅಂತಂದ್ರೆ ಉಗುರುಗಳು, ಭಗವಂತನ ಉಗುರುಗಳು. ಹಾಗೂ ಹರಿಬಿನ್ ಅಂತಂದ್ರೆ ಭಗವಂತನ ಕೈಗಳಲ್ಲಿರುವಂತಹ ಉಗುರುಗಳು. ಸೊ ಇಂಥವನಿಗೆ ಮೇಲೆ ಇರುವಂತ ಒಂದು ಶಬ್ದ ಇದೆ ಅಜಿತ. ಅಜಿತ ಅಂತಂದ್ರೆ ಯಾರು ಸಹ ನಿನ್ನನ್ನ ಸೋಲಿಸಲಿಕ್ಕೆ ಆಗೋದಿಲ್ಲ. ಸೊ ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ಪದ ಪದದ ಅರ್ಥ ನೋಡ್ಕೊಂಡ್ವಿ. ಸೊ ಈ ಒಂದು ಶ್ಲೋಕ ಭಾಯಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಇದರಲ್ಲಿ ಭಗವಂತನ ಉಗ್ರ ರೂಪದ ಒಂದು ವಿವರಣೆ ಇದೆ ಈ ಶ್ಲೋಕದಲ್ಲಿ. ಹಾಗೂ ಇನ್ನೊಂದು ಪ್ರಭುಪಾದರು ಯಾವಾಗಲೂ ಹೇಳ್ತಾರೆ ಈ ಒಂದು ಶ್ಲೋಕ. ಇಲ್ಲಿ ಭಗವಂತ ಪ್ರಹ್ಲಾದ್ ಮಹಾರಾಜ ಹೇಳ್ತಾನೆ ನನಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ. ನರಸಿಂಹ ಹೇಳ್ತಾರೆ ನಿಂಗೆ ಯಾವುದೇ ರೀತಿ ಭಯ ಇಲ್ವಂತ ಇಲ್ಲ, ಆದರೆ ಒಂದು ಭಯ ಇದೆ. ಏನದು ಅಂತಂದರೆ ನೈವೋ ದ್ವಿಜೀಪರ ದುರಯಂಕಿ ವೈತರಣ್ಯಾಸ್ ತ್ವದ್ವೀರ್ಯ ಗಾಯನ ಮಹಮನ್ ಮಹಾಮೃತ ಮಗ್ನ ಚಿತ್ತ ಸೋಚೇತೋ ವಿಮುಖ ಚೇತಸ ಇಂದ್ರಿಯರ್ಥ ಮಾಯಾ ಸುಖಾಯ ಬ್ರಹ್ಮ ಉದ್ವಥೋ ವಿಮೂಢ. ಪ್ರಹ್ಲಾದ್ ಮಹರ್ಷ ಹೇಳ್ತಾರೆ ನನಗೆ ಈ ಒಂದು ವೈತರಣ್ಯಾಸ ನದಿ ಅಂದರೆ ಜನ್ಮ ಮೃತ್ಯು ಜರಾ ವ್ಯಾಧಿ ಇಂದ ಏನು ಮತ್ತೆ ಮತ್ತೆ ಜನ್ಮ ಮೃತ್ಯು ಇದೆ ಅಲ್ಲ, ತದ್ವೀರ್ಯ ಗಾಯನ. ಸೊ ಇದೂ ಸಹ ನನಗೆ ಭಯ ಇಲ್ಲ. ಯಾಕೆ ಅಂತಂದರೆ ಯಾಕೆ ಭಯ ಇಲ್ಲ ಅಂತಂದರೆ ನಿನ್ನ ಒಂದು ಬಗ್ಗೆ ಚಿಂತನೆ ಮಾಡೋದ್ರಲ್ಲಿ ನಾನು ಸಂಪೂರ್ಣವಾಗಿ ನಾನು ಮಗ್ನನಾಗಿದ್ದೇನೆ. ಸೊ ನನಗೆ ಇದರಲ್ಲೂ ಸಹ ನನಗೆ ಭಯ ಇಲ್ಲ, ಆದರೆ ನನಗೆ ಒಂದು ಭಯ ಇದೆ. ಅದೇನು ಅಂತಂದರೆ ಸೋಚೇತತು ವಿಮುಖ ಚೇತಸ ಇಂದ್ರಿಯರ್ಥ. ಯಾರು ವಿಮುಖ, ವಿಮುಖ ಅಂತಂದರೆ ಯಾರು ಭಗವಂತನಿಂದ ತನ್ನ ಮುಖ ದೂರ ಇಟ್ಟಿದ್ದಾನೆ. ಓಕೆ, ಸರಿ. ಉನ್ಮುಖ ಅಂತಂದರೆ ಯಾರು ಪಕ್ಷಿಗಳು ನೋಡಿದ್ದೀವಲ್ಲ ಪ್ಯಾರೆಟ್, ಅದು ಭಗವಂತ. ಉನ್ಮುಖ ಅಂತಂದರೆ ಯಾರು ಭಗವಂತನಿಗೆ ಮುಖ ಆಗಿದ್ದಾರೆ, ಭಗವಂತನ ಭಕ್ತಿ ಮಾಡ್ತಿರ್ತಾರೆ ಉನ್ಮುಖ. ವಿಮುಖ ಅಂದರೆ ಯಾರು ಭಗವಂತನಿಂದ ದೂರ ಇದ್ದಾರೆ, ಭಗವಂತನ ಕಡೆ ಮುಖ ಮಾಡಿಲ್ಲ. ಸೊ ವಿನ್ಮುಖ. ಸೊ ಇಂಥ ವ್ಯಕ್ತಿಗಳು ಯಾರು ವಿಮೂಢ, ಇವರು ಮೂರ್ಖರು. ಯಾಕೆ ಅವರು ಬ್ರಹ್ಮಂ ಉದ್ವಥೋ. ಸೊ ಅವ್ರೇನು ಮಾಡ್ತಾರೆ, ತಾವು ತಮ್ಮ ಇಂದ್ರಿಯ ಒಂದು ಸಂತೋಷಕ್ಕೋಸ್ಕರ ತಾವು ಅದನ್ನೇ ನಿಜವಾದಂತಹ ಸುಖ ಅನ್ಕೋತಾರೆ, ಅದು ಮಾಯಾ ಸುಖ. ಅದರಿಂದ ಏನು ಮಾಡ್ತಾರೆ ಅವರು, ಇಂದ್ರಿಯ ತೃಪ್ತಿಗೋಸ್ಕರ ಕಾರ್ಯಗಳನ್ನ ಮಾಡ್ತಾರೆ. ಸೊ ಈ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಕಾರ್ಯ ಮಾಡಿದಾಗ ಅವರು ಭಗವಂತನಿಂದ ದೂರ ಇರ್ತಾರೆ. ಏಕೆಂದರೆ ಭಗವಂತನ ಭಕ್ತರೆಲ್ಲ ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ತಾವು ಕಾರ್ಯಗಳು ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ಏನೇ ಕಾರ್ಯ ಮಾಡೋ ಸಹ ಭಗವಂತನ ತೃಪ್ತಿಗೋಸ್ಕರ ಮಾಡ್ತಾರೆ. ಆದರೆ ಯಾರು ವಿಮುಖರಿದ್ದಾರೋ ಮೂಢರಿದ್ದಾರೋ ಅವ್ರೇನು ಮಾಡ್ತಾರೆ, ಭಗವಂತನ ಒಂದು ತೃಪ್ತಿಗೋಸ್ಕರ ಮಾಡೋದಿಲ್ಲ ಕಾರ್ಯಗಳು. ತಾವು ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ತಮ್ಮ ಒಂದು ಸಂತೋಷಕ್ಕೋಸ್ಕರ, ಅದನ್ನು ಸಹ ಸಂತೋಷ ಕ್ಷಣ ಮಾತ್ರದ್ದು ಅಲ್ವಾ, ಅದು ಶಾಶ್ವತ ಒಂದು ಸಂತೋಷ ಅಂತ ಏನಿಲ್ಲ, ಬರೀ ಕ್ಷಣ ಮಾತ್ರಕ್ಕೋಸ್ಕರ. ಅದರಿಂದ ಏನಾಗುತ್ತೆ, ಅವನು ಮಾಯದಲ್ಲಿ ಒಳಗಾಗಿದ್ದಾನೆ. ಸೊ ನನಗೆ ಅವರ ಮೇಲೆ ಭಯ ಅಂದರೆ ಭಯ ಇದೆ ಅವ್ರಿಗೋಸ್ಕರ. ನನಗೆ ಯಾವುದೇ ಅಂತ ನಿನ್ನ ರೂಪ ಅಥವಾ ನಾನು ಈ ಜನ್ಮ ಮತ್ತು ಜಲ ದಾಟಿ ಹೆಂಗೆ ಆಚೆ ಬರ್ತೀನಿ ಅನ್ನೋದು ಯಾವುದೇ ರೀತಿ ನನಗೆ ಭಯ ಇಲ್ಲ, ಕೇವಲ ಅವ್ರದ್ದು ಜೀವನ ಏನಾಗುತ್ತೆ ಅನ್ನೋ ಭಯ ನನ್ನಲ್ಲಿದೆ ಅಂತೇಳಿ ಪ್ರಹ್ಲಾದ್ ಮಹಾರಾಜ ಹೇಳ್ತಾರೆ. ಸೊ ಇದು ಒಂದು ಪ್ರಹ್ಲಾದ್ ಮಹಾರಾಜರ ಒಂದು ಗುಣ, ಅವನು ಎಷ್ಟು ನಮ್ರ ಭಾವನೆ ಇದ್ದ ಹಾಗೂ ಎಷ್ಟೊಂದು ಭಕ್ತಿ ಅವನಿಗೆ ಭಗವಂತನ ಮೇಲೆ ಇತ್ತು. ಅದು ಯಾವಾಗಲೂ ಸಹ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತದೆ, ಯಾವ ರೀತಿ ಇವರು ಭಕ್ತಿಯಲ್ಲಿ ಬರ್ತಾರೆ, ಸೊ ದಟ್ ಅವರು ಜನ್ಮ ಮೃತ್ಯು ಜಲವ್ಯಾಧಿಯಿಂದ ಮುಕ್ತರಾಗ್ತಾರೆ. ಸೊ ಇದು ನೋಡ್ಬೋದು, ಇದು ಒಂದು ಭಗವಂತನ ಭಕ್ತನ ಗುಣಗಳು. ಸೊ ನಾವು ಸಹ ಏನು ಇದನ್ನು ಏನು ಕಲ್ಕೋತೀವಿ, ಯಾವಾಗಲೂ ಸಹ ನಾವು ಮೊದಲನೇದಾಗಿ ನಾವೇನು ನೋಡಿದ್ವಿ, ಎಲ್ಲನೂ ಸಹ ನಾವು ತಾಳ್ಮೆಯಿಂದ ನಮ್ಮ ಜೀವನದಲ್ಲಿ ಸಹಿಸ್ಕೋತೀವಿ. ಹಾಗೂ ಇನ್ನೊಬ್ರಿಗೆ ಯಾವುದೇ ರೀತಿ ಅಂತ ನಾವು ಕ್ರಿಟಿಸೈಸ್ ಮಾಡೋದಿಲ್ಲ, ಹಿಂಗಾಯಿತು ಹಂಗಾಯಿತು ಅಂತ ಭಗವಂತನ ಮೇಲೆ ಏನಂತಾರೆ ರೇಗಾಡೋದಿಲ್ಲ. ಹಾಗೂ ಎಲ್ಲನೂ ಸಮಾದೃಷ್ಟಿಯಿಂದ ನೋಡ್ತೀವಿ, ನಮ್ಮಲ್ಲಿ ಪ್ರಶಾಂತ ಅನ್ನೋದು ಬರುತ್ತೆ, ಶಾಂತ ಅಲ್ಲ ಪ್ರಶಾಂತ. ಹಾಗೂ ಭಗವಂತನ ಯಾವಾಗಲೂ ಸದಾ ಭಗವಂತನ ಚಿಂತನೆ ಮಾಡ್ತಾ ಇದ್ವಿ, ಹಾಗೂ ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ. ಸೊ ಈ ಒಂದು ಚಿಂತನೆ ನಾವು ಬೆಳೆಸ್ಕೋಬೇಕು. ಸೊ ಅದು ಯಾವ ರೀತಿ ಸಾಧ್ಯ ಆಗುತ್ತೆ, ಅದು ಪ್ರಹ್ಲಾದ್ ಮಹಾರಾಜ ಮೊದಲನೇದು ಏನು ಮಾಡಿದ್ದ, ಅವನು ಗುರುಗಳಿಂದ ಶ್ರದ್ಧೆಯಿಂದ ಕೇಳಿಸ್ಕೊಂಡಿದ್ದ ನಾರದ ಮುನಿಗಳಿಂದ. ಹಾಗೂ ಎರಡನೇದು ಕೇಳಿಸ್ಕೊಂಡಿದ್ದನ್ನು ಪಾಲನೆ ಮಾಡ್ದ, ಯಾವಾಗಲೂ ಸಹ ಭಗವಂತನ ಚಿಂತನೆ ಮಾಡ್ತಾ ಇದ್ದ. ಸೊ ಯಾವಾಗ ನಾವು 100% ಕೇಳಿಸ್ಕೊಂಡು 100% ಎಫರ್ಟ್ಸ್ ಹಾಕ್ತೀವಿ, ಅವಾಗ ಅದು 100% ರಿಸಲ್ಟ್ ಕೊಡುತ್ತೆ. ನಾವು ಬರೀ
ಕೇಳಿಸ್ಕೋದ್ರಲ್ಲಿ ಒಂದು 50-60% ಕೇಳಿಸ್ಕೊಂಡು ನಂತರ ಪ್ರಸಾದ ಟೈಮ್ ಆಯಿತು, ಪ್ರಸಾದಕ್ಕೆ ಹೋಗಬೇಕು ಅಥವಾ ಇನ್ನಷ್ಟು ಜಪ ಬಾಕಿ ಇದೆ, ಜಪ ಮುಗಿಸ್ಕೋಬೇಕು, ಸೇವೆ ಇದೆ ಅಂತ ಚಿಂತನೆ ಮಾಡಿ ಆಮೇಲೆ 50-60% ಕೇಳಿಸ್ಕೊಂಡು 10% ನಾವು ಅಳವಡಿಸ್ಕೊಂಡ್ರೆ ನೀವು 100% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗುತ್ತಾ ಹೇಳಿ? ಆಗಲ್ಲ. ಸೊ ಹಾಗೆ ನಾವೇನು ಮಾಡಬೇಕು, 100% ಎಫರ್ಟ್ಸ್ ಹಾಕಬೇಕು. ಫಸ್ಟ್ 100% ಕೇಳಿಸ್ಕೋಬೇಕು ಶ್ರದ್ಧೆಯಿಂದ. ಪ್ರತಿ ಸಾರಿ ಒಂದ್ಸತಿ ನಮ್ಗೆ ಗೊತ್ತು, ನರಸಿಂಹ ಲೀಲೆ ಗೊತ್ತು, ಪ್ರಹ್ಲಾದ್ ಮಹಾರಾಜ 5 ವರ್ಷ ಬಾಲಕ ಇದ್ದ, ನರಸಿಂಹ ಅವನ ಒಂದು ಭಕ್ತಿ ಮೆಚ್ಚಿ ಕಂಬದಿಂದ ಆಚೆ ಬಂದ, ಹಿರಣ್ಯಕಶಿಪು ಸಂವಾರ ಆಯಿತು, ಅವನು ಆಚೆ ಸಾಯ್ಬಾರ್ದು, ಒಳಗೆ ಸಾಯ್ಬಾರ್ದು, ಬೆಳಗ್ಗೆ ಸಾಯ್ಬಾರ್ದು, ಸಂಜೆ ಸಾಯ್ಬಾರ್ದು, ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ. ಓ ಮತ್ತೆ ಅದೇನಾ, ಆ ರೀತಿ ನಮ್ಮ ಚಿಂತನೆ ಇರಬಾರ್ದು. ನಾವು ಎಸ್ಸದಿ ಕೇಳಿಸ್ಕೊಂಡ್ರು ನಾವು ಖಾಲಿ ಪಾತ್ರೆ ಇರುತ್ತಲ್ಲ ಆ ಥರ ಹೋಗಿ ಕೂತ್ಕೊಂಡಾಗ ನಾವು ಆ ಸೇಮ್ ಲೀಲೆಯಿಂದ ಎಷ್ಟೊಂದು ಹೊಸ ಹೊಸ ವಿಚಾರಗಳನ್ನು ಕಲಿಸ್ಕೋತೀವಿ. ಇಲ್ಲ ನಾವು ತುಂಬದ ಪಾತ್ರೆ ಥರ ಹೋಗಿ ಕೂತ್ಕೊಂಡ್ರೆ ಅದು ಏನು ಬಂದರೂ ಎಲ್ಲ ಆಚೆನೇ ಹೋಗುತ್ತೆ. ಸೊ ಯಾವಾಗಲೂ ನಮ್ಮ ಭಾವನೆ ಹೆಂಗಿರಬೇಕು ಅಂತಂದರೆ ಕೇಳಿಸ್ಕೊಂಡ್ರು ಸಹ ಮತ್ತೆ ಹೋಗಿ ನಾವು ಕೇಳಬೇಕು. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಯಾವ ಸಮಯದಲ್ಲಿ ನಮಗೆ ಯಾವುದ್ಯಾವುದೆಲ್ಲ ಏನಂತಾರೆ ಅನುಭವಿಸ್ತೀವಿ, ರಿಯಲೈಸೇಷನ್ ಸಾಕ್ಷಾತ್ಕಾರ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಆದರೆ ಇದು ಭಗವಂತನದು. ಒಂದ್ಸತಿಲಿ 2 ಸತಿ ನೀನು 5 ಸತಿ ಕೇಳಿದ್ರು ಸಹ ನಾವು ಮತ್ತೆ ಅದೇ ರೀತಿ ಶುದ್ಧೀಕರಣ ಆಗ್ತೀವಿ. ಒಂದ್ಸತಿ ಕೇಳಿದ್ವಿ ನಮ್ಗೆ ಗೊತ್ತು ಅಂತ ಬಿಡೋದಲ್ಲ. ನೀವು ಒಂದೇ ಲೀಲೆಯನ್ನು 5-6 ಸತಿ ಕೇಳಿ ಅಷ್ಟೇ ಶುದ್ಧೀಕರಣ ಆಗ್ತೀವಿ. ಅದೇ ನಮಗದು ಗೊತ್ತಿಲ್ಲ, ಆದರೆ ಒಳಗಡೆಯಿಂದ ಇದೊಂದು ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ ಭಗವಂತನ ಲೀಲೆ. ಸೊ ಅದನ್ನು ನಾವು ಅದು ಹೆಂಗೆ ಇದ್ರೂ ಪರವಾಗಿಲ್ಲ, ಎಷ್ಟು ಸತಿ ಕೇಳಿದ್ರೂ ಪರವಾಗಿಲ್ಲ, ಅದನ್ನು ಪ್ರತಿ ಸತಿ ಹೋಗಿ ಅಷ್ಟೇ ಉತ್ಸಾಹದಿಂದ ಕೂತ್ಕೊಂಡು ಕೇಳಿದಾಗ ನಾವು ಅಷ್ಟೇ ಶುದ್ಧರಾಗ್ತೀವಿ, ಹಾಗೂ ಅಷ್ಟೇ ನಮಗೆ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ. ಸೊ ಈಗ 100% ಕೇಳುವಂಥದ್ದು ನಾವು ಎಫರ್ಟ್ಸ್ ಹಾಕಬೇಕು. ನಿದ್ದೆ ಬರ್ತಾ ಇದ್ರೆ ನಿಂತ್ಕೊಂಡು ಕೇಳುವಂಥದ್ದು, ನೀರು ಕುಡಿಬೋದು, ಹಾಗೂ ಏನು ಮೈಂಡ್ ಆ ಕಡೆ ಕಡೆ ಹೋಗ್ತಾ ಇರುತ್ತೆ ಅದು ಅದರ ಕೆಲಸ. ಅದು ನಿಮ್ಮ ಕೆಲಸ ಏನು, ತಿರ್ಗಾ ಕರ್ಕೊಂಬರುವಂಥದ್ದು ನಿಮ್ಮ ಕೆಲಸ. ಅದು ಬಿಟ್ಬಿಟ್ಟು ಅಲ್ಲೇ ಅಲ್ಲೇ ನೆಕ್ಸ್ಟ್ ನಾನು ಏನು ಸಾರಿ ಹಾಕೋಬೇಕು, ಯಾರು ಮದುವೆಗೆ, ಈ ಮುಖ ಇಲ್ಲೇ, ಕಣ್ಣು ಅಲ್ಲೋ, ಈ ರೀತಿ ನಾವು ಚಿಂತನೆ ಮಾಡಿದೆ ಏನಾಗುತ್ತೆ, ಅದು ನಾವು ತರ್ತಾ ಇಲ್ಲ, ಮೈಂಡ್ ಜೊತೆ ನಾವು ಹೋಗ್ತಾ ಇದೆ. ಸೊ ನಮ್ಮ ಕೆಲಸ ಏನು, ಅದು ಎಲ್ಲೋದ್ರೂ ನಾವು ತೊಗೊಂಬರೋದು ನಮ್ಮ ಕೆಲಸ. ನಿಮಗೆಲ್ಲ ಗೊತ್ತು ಮೈಂಡ್ ಹೋಗುತ್ತೆ ಅಂತ, ಮತ್ತೆ ಯಾಕೆ ಕರ್ಕೊಂಬರಬಾರ್ದು? ವಾಪಸ್ 100% ಕೇಳಿಸ್ಕೊಂಡಾಗ 100% ಅಷ್ಟೇ ಎಫರ್ಟ್ಸ್ ಹಾಕಬೇಕು. ಏನು ಹೇಳಿದ್ದಾರೆ, ನಮ್ಮ ಒಂದು ಸಾಧನೆ ಸರಿಯಾಗಬೇಕು, ಕೆಲವೊಂದು ಸರ್ತಿ ಆಗಲ್ಲ, ಆದರೆ ಬಾರಿ ಬಾರಿ ಮಾಡಬೇಕಾದ ನಮ್ಮ ಒಂದು ಪ್ರಾರ್ಥನೆ ಇದ್ದಾಗ ಭಗವಂತ ನಿಮ್ಮ ಪ್ರಾರ್ಥನೆ ಮೆಚ್ಚಿ ಬಂದು ನಮಗೆ ಒಂದಿನ ಸ್ಟಾರ್ಟ್ ಮಾಡ್ಬೋದು. ನಾವು ಅಷ್ಟೇ ಬೆಳಗ್ಗೆ ಎದ್ದೇಳುವಂಥದ್ದು ಮಂಗಳಾರತಿ, ಜಪ, ಏಕಾದಶಿ, ಹೆಚ್ಚು ರೌಂಡ್ಸ್ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ಆದರೆ ನಾವು ಜಪ ಮಾಡಬೇಕಾದ್ರೆ ನಮ್ಮ ಪ್ರಾರ್ಥನೆ ಇರಲಿಲ್ಲ, ಸುಮ್ಮನೆ ಏನೋ 16 ಮಾಲೆ ಮಾಡಬೇಕಂತ ಹಾಕ್ಕೊಂಡು ಜಪ ಬ್ಯಾಗ್ ಹಾಕ್ಕೊಂಡು ತಿರ್ಕೊಂಡು ತಿರ್ಕೊಂಡು ಮಾಡೋದು, ಕುಂತು ನಿದ್ದೆ ಮಾಡ್ಕೊತ ಮಾಡೋದು, ಇದರಿಂದ ನಮ್ದೇನು ಪ್ರಾರ್ಥನೆ ಇಲ್ಲ, ಸುಮ್ಮನೆ ಮಾಡಬೇಕುಪ್ಪ ಏನೋ ಅಂತ ನಾವು ಮಾಡ್ತೇವೆ. ಆದರೆ ನಾವು ಒಂದ್ಸತಿ ಆಗಲ್ಲ, ಲೇಟಾಗಿ ಎದ್ದು ಹೇಳ್ತೀವಿ, ಲೇಟಾಗಿ ಜಪ ಆಗ್ತದೆ. ಆ ಜಪ ಮಾಡೋ ಟೈಮಲ್ಲಾದರೂ ಅಟ್ಲೀಸ್ಟ್ ಭಗವಂತನ ಪ್ರಾರ್ಥನೆ ಮಾಡ್ಕೋಬೋದಲ್ಲ, ಭಗವಂತ ದಯವಿಟ್ಟು ನನಗೆ ನಿನ್ನ ಒಂದು ಕೃಪೆ ಇಲ್ಲದೆ ನನಗೆ ಭಗವಂತ ಬೆಳಗ್ಗೆ ಎದ್ದು ನನಗೆ ಮಂಗಳಾರತಿ ಹೋಗೋಕ್ಕಾಗಲ್ಲ, ಆ ದಯನ ಮಾಡೋಕ್ಕಾಗ್ತಾ ಇಲ್ಲ, ಜಪ ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸು ತಲಮಳಗೊಳ್ತಾ ಇದೆ, ಆದರೆ ನಿನ್ನ ಒಂದು ಕೃಪೆ ಇದ್ದರೆ ನಾನು ಮಾಡೋಕ್ಕೆ ಸಾಧ್ಯ, ದಯವಿಟ್ಟು ಯಾವಾಗಲೂ ನನಗೆ ರಕ್ಷಣೆ ಮಾಡು, ಮಾಯೆಯಿಂದ ನನಗೆ ಆಕರ್ಷಿತ ಕಳಿಸ್ಬೇಡ, ಯಾವಾಗಲೂ ನಿನ್ನ ರಕ್ಷಣದಲ್ಲಿ ಇಟ್ಕೋ, ಭಕ್ತಿ ಮಾಡಲಿಕ್ಕೆ ನನಗೆ ಇನ್ನೂ ಹೆಚ್ಚಾಗಿ ಮನಸ್ಸು ಕೊಡು, ರುಚಿ ಕೊಡು ಅಂತ ನಾವು ಪ್ರತಿಯೊಂದು ಮಾಲಲ್ಲೂ ಸಹ ಈ ರೀತಿ ನನಗೆ ಸೇವೆ ಕೊಡು, ನನ್ನ ಶುದ್ಧೀಕರಣ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ಗೊತ್ತಿಲ್ಲ, ಒಂದಿನ ನಾವು ಡೈಲಿ ಬೆಳಗ್ಗೆ ಮಂಗಳಾರತಿ ಬರ್ತಾ ಇರ್ತೀವಿ, ಡೈಲಿ 16 ರೌಂಡ್ಸ್ ಎಷ್ಟು ಚೆನ್ನಾಗಿ ನಡೀತಾ ಇರುತ್ತೆ, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ, ಅಧ್ಯಯನ ನಡೀತಾ ಇರುತ್ತೆ, ಎಲ್ಲ ಫುಲ್ ಚೆನ್ನಾಗಿ ನಡೀತಾ ಇರುತ್ತೆ. ಯಾಕೆ ಅದು ಭಗವಂತನೇ ನೀವು ಮಾಡ್ಕೊಂಡ್ರೆ ಪ್ರಾರ್ಥನೆ ನೀವೇ ಮರ್ತೋಗಿರ್ತೀರ, ಒಂದೊಂದು ಸಾರಿ ಕಂಟಿನ್ಯೂಸ್ ಆಗಿ ಇವಾಗ ಸ್ವಲ್ಪ ಅಹಂಕಾರ ಬಂದ್ಬಿಡುತ್ತೆ, ನಾನು ಡೈಲಿ ಬರ್ತಾ ಇದ್ದೀನಿ, ಬಟ್ ನಿಮ್ಗೆ ಗೊತ್ತಿಲ್ಲ ಅದು ಬರೋಕ್ಕೆ ಸಾಧ್ಯ ಆಗಿದ್ದು ನೀವು ಸ್ಟಾರ್ಟಿಂಗ್ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಅಂತ. ಸೊ ರೀತಿ 100% ಕೇಳಿಸ್ಕೋಬೇಕು, ಫಸ್ಟ್ ನಮ್ಮ ಡ್ಯೂಟಿ, ಸೆಕೆಂಡ್ 100% ಎಫರ್ಟ್ಸ್ ಹಾಕಬೇಕು, ಅವಾಗ ನಾವು 100% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವು ಎರಡೂ ಮಾಡಿದೆ, 100% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿ ಅದು ಆಗದೆ ಭಗವಂತನ ಮೇಲೆ ಬ್ಲೇಮ್ ಮಾಡಿ ಇನ್ನೊಬ್ರಿಗೆ ನಿಂದನೆ ಮಾಡ್ತಾ ಇದ್ರೆ ನಾವು ಭಕ್ತಿಯಲ್ಲಿ ಮುಂದೆ ಹೋಗಲ್ಲ, ಇನ್ನೂ ಕೆಳಗಡೆ ಬರ್ತೀವಿ, ನಮ್ಮಲ್ಲಿ ಅಶುಭ ಗುಣಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶುಭ ಗುಣಗಳು ಬರಬೇಕು ಅಂದರೆ ನಾವು ಪ್ರಹ್ಲಾದ್ ಮಹಾರಾಜ್ ಥರ ಕೇಳಿಸ್ಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗಬೇಕು. ಸೊ ಇಷ್ಟು ಪ್ರಹ್ಲಾದ್ ಮಹಾರಾಜರ ಗುಣಗಳು. ಯಾರಿಗೆಲ್ಲ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ.